கீர்த்தனம் விஷ்ணு ஸ்மரணம் பாத சேவனம் அர்ச்சனம் வந்தனம் தாஸ்யம் சக்ஷம் ஆத்ம நிவேதனம் அந்த நவவிதவான பக்தி சிரவணம் முதல்ல சிரவணம் மாடு கேளுக்கு 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 ஒன்று ஜன்ம பூர்த்தி கேளுதும் சாது அதன் கேளி சிரவண மனக்கானந்த வீவுது பவஜனித துக்ககள களைவதும் விவித போகங்களனு ஏ பரங்களித்து சலவுது சிரவணாந்தரல புவன பாவனையனி பலக்கு வேதவன பரம மங்கள கதைய கிவிகொட்டு ஆடிக்குது பூசுரது தின தினதி அதுக்கு சிரவண மாடுவே ஹரிகதா சிரவண மாடு நிரந்தர அந்த ஆமேல ಕೇಳ್ತಾ ಇರ್ರಿ, ಮೇಲೆ ಮೇಲೆ ಕೇಳ್ತಾ ಇರ್ರಿ, ನಿಮ್ಮ ಬಾಯಲ್ಲೂ ಅದೇ ಬರುತ್ತೆ. ಒಂದು ದೇವ್ರ ನಾಮ ಕೇಳ್ತಾ ಇರ್ತೀರಿ, ಬಾಯಲ್ಲಿ ಬರಲ್ಲ ನಿಮ್ಗೆ. ಹಂಗೆ ಕೀರ್ತನೆ ಮಾಡೋದಕ್ಕೆ ಬರ್ತದೆ. ಶ್ರವಣ ಮಾಡೋದ್ರಲ್ಲೇ ಮುಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ನು ಯಾರು ಅಂತಂದ್ರೆ ಪರೀಕ್ಷಿತ್ ಮಹಾರಾಣಿ ಜನಮೇಜಿ ಮಹಾರಾಜ. ಶ್ರವಣ ಮಾಡಿಯೇ ವಿಶ್ವರೂಪವನ್ನು ಕಂಡವನು ಅರ್ಜುನ. ಕೀರ್ತನೆ ಮಾಡೋದ್ರಲ್ಲಿ ಶುಕಾಚಾರ್ಯರು ನಾರದರು. ಸ್ಮರಣೆ ಮಾಡೋದ್ರಲ್ಲಿ ಎದ್ದಾಗ ಬಿದ್ದಾಗ ನಿಂತಾಗ ಕೂತಾಗ ಹರಿಸ್ಮರಣೆ ಮಾಡ್ತಕ್ಕಂಥವನು ಪ್ರಹ್ಲಾದನು ಹೌದು, ಧ್ರುವನು ಹೌದು. ಪಾದ ಸೇವನೆ ಮಾಡೋದ್ರಲ್ಲಿ ರಮಾದೇವಿ, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜಾ ಅಂದರು ರಮಾದೇವಿ. ಅರ್ಚನೆ ಮಾಡೋದ್ರಲ್ಲಿ ಪೃಥ್ವಿರಾಜ. ಗಾತ್ರವೇ ಮಂದಿರ ಹರದೇವಿಯ ಮಂಟಪ ನೇತ್ರವೇ ಮಹಾದೀಪ ಹಸ್ತ ಚಾಮರವು ಯಾತ್ರೆ ಪ್ರದಕ್ಷಿಣೆ ಶಯನ ಮಾತುಗಳೆಲ್ಲ ನಮಸ್ಕಾರಗಳು ಅಂತ ಹೇಳ್ತಾ ಇದಾದ ಮೇಲೆ ವಂದನ ನಮಸ್ಕಾರ ಮಾಡೋದು ಅಕ್ರೂರ. ಇಲ್ಲಿ ಕೃಷ್ಣ ಓಡಾಡಿದ ಕ್ಷೇತ್ರ, ಕೃಷ್ಣನದ್ದು ಪಾದದ ಧೂಳು, ಗೋಪಿಕಾಸ್ತ್ರೀಯರು ಅಡ್ಡಾಡಿದ ಕ್ಷೇತ್ರ, ಹಸುಗಳು ಅಡ್ಡಾಡಿದ ಕ್ಷೇತ್ರ ಮುಂದೆ ದಶಮ ಸ್ಕಂದದಲ್ಲಿ ಬರುತ್ತೆ. ಪಾದರಜೋಭಿಷೇಕ ಆ ಮಣ್ಣನ ತಲೆ ಮೇಲೆ ಹಾಕ್ಕೊಂಡು ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಮತ್ತೆ ಮತ್ತೆ ವಂದನೆ ನಮಸ್ಕಾರ ಮಾಡ್ತಾ ಇದ್ದಾನೆ ಅಕ್ರೂರ. ದಾಸ್ಯಂ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿದ ಹನುಮಂತ. ದಾಸೋಹಂ ತವ ದಾಸೋಹಂ ತತ್ವವನ್ನು ಬಿತ್ತಿದವರು. ಸಖ್ಯಂ ಸೇನೆಯವರ ಭಯೋರ್ ಮಧ್ಯ ರಥಂ ಸ್ಥಾಪೆ ವೇಚ್ಯುತ, ಎರಡು ಸೇನೆಗಳ ಮಧ್ಯದಲ್ಲಿ ರಥ ನಿಲ್ಲಿಸು ಅಂತ ಸ್ನೇಹಿತನ ಹೇಳು ಅಂತ ಹೇಳಿದ. ಸಖ್ಯಭಕ್ತಿ ಮಾಡಿದ ಅರ್ಜುನ. ಆತ್ಮ ನಿವೇದನಂ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಳ್ತಾನೆ ಪರೀಕ್ಷಿತ್ ಮಹಾರಾಜ, ಬಲಿಚಕ್ರವರ್ತಿ ಇವರೆಲ್ಲ. ಒಂದೊಂದು ಭಕ್ತಿಯನ್ನ ಮಾಡಿ ಮುಕ್ತ ಲೋಕವನ್ನ ಪಡೆದಂತ ಮಹನೀಯರು. ಇನ್ನು ಒಂಬತ್ತು ವಿಧವಾದ ಭಕ್ತಿಯನ್ನ ಮಾಡಿದರೆ ಸಿಗೋದಿಲ್ಲೇನೋ. ಆದ್ರಿಂದ ಇವೆಲ್ಲವನ್ನ ನಾನು ಕಲಿತೆ ಎಂದ. ಹಿಂಗೆ ನೋಡಿದೆ ಹಿರಣ್ಯಕಶಿಪು ಆ ಗುರುಗಳನ್ನು, ಯಾರು ಹೇಳ್ಕೊಟ್ಟವರು ನಿಮ್ಮಿದ್ನೆಲ್ಲ ಅಂದ. ಯಾರು ಹೇಳ್ಕೊಡ್ಬೇಕಾಗಿಲ್ಲ ಸ್ವಾಮಿ, ಸ್ವಾಭಾವಿಕವಾಗಿ ಬಂದಿದೆ ಎಂದ. ಸರಿ, ಮತಿವಂತನಾದ ಬಾಲಕನ ಮತಿಯನ್ನು ಅಳಿಸಲಾಗಲಿಲ್ಲ, ಯತನವೆಲ್ಲ ಸಲಿಲದಲ್ಲಿ ಹೋಮಿಸಿದಂತೆ ಆಯಿತು. ರತಿಪತಿ ಪಿತನ ಸ್ಮರಣೆಯು ಪತಿತ ಪಾವನ ತಿಳಿಯಿರೆನುತ, ಕ್ಷಿತಿಜರೆಲ್ಲರೂ ಭಜಿಸಿ ಭಾಗ್ಯವ ಪಡೆಯಿರೆನುತ. ಆದ್ರಿಂದ ಭಾಗ್ಯವನ್ನು ಪಡ್ಕೊಳ್ರಿ ನೀವೆಲ್ಲ ಅಂದರು. ಆಗ ಇಲ್ಲ ಸ್ವಾಮಿ, ಇನ್ನೊಂದ್ಸರ್ತಿ ಸರಿಯಾಗಿ ಹೇಳ್ಕೊಡ್ತೀವಿ. ಮತ್ತೆ ಕರ್ಕೊಂಡು ಹೋದರು ಇನ್ನೊಂದು ನಾಲ್ಕು ದಿವಸ. ಸಾಮ ದಾನ ಭೇದ ದಂಡ, ನಿಂಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಆಸೆ ಹುಟ್ಟಿಸಿದ್ರು ನೋಡಿ, ಹಿಂಗೆ ಮಾಡಿದ್ರೆ ಮನೆಯಿಂದ ಹೊರಗಾಕ್ಬಿಡ್ತಾನೆ, ನಿಮ್ಮಪ್ಪ ಭೇದವನ್ನು ಹುಟ್ಟಿಸಿದ್ರು, ತಿಳುವಳಿಕೆ ಹೇಳಿದರು, ಕಡೆ ದಂಡೋಪಾಯವನ್ನು ಮಾಡಿದರು. ಏನಾದರೂ ಮಾಡಿ ಒಂದು ಹರಿ ಅನ್ನೋದು ಬಿಡಿಸ್ಬೇಕು. ಒಂದು ಹರಿ ಅನ್ನೋದು ಬಿಡಲ್ಲ, ಹಾಡಿದ್ದೆ ಹಾಡೋ ಕಿಸ್ಬಾಯ್ ದಾಸ ಅಂತ. ಕಿಸ್ಬಾಯ್ ಅಂತ ನರಸಿಂಹದೇವರು, ಅವನು ದಾಸ ಇವ, ಹಾಡಿದ್ದೆ ಹಾಡ್ದ ಹರಿ ಸರ್ವಾತ್ಮ ಹರಿ ಸರ್ವಾತ್ಮ ಹರಿ ಸರ್ವಾತ್ಮ ಅಂತ ಹೇಳ್ತಾ ಇದ್ದಂತ. ಆದ್ದರಿಂದ ಒಂದು ದಿವಸ ಪಿ ಟಿ ಪಿರಿಡು ಪಾಪ ದೈತ್ಯ ಬಾಲಕರನ್ನೆಲ್ಲ ಕೂಡಿಸಿಕೊಂಡು, ಅಲ್ಲೋ ಬರೀ ಆಟ ಆಡ್ತಾ ಇರ್ತೀರಲ್ರು, ಆಟ ಆಡೋದ್ರಲ್ಲೇ ಕಾಲ ಕಳೀತಿರಲ್ಲ, ಇವತ್ತು ಆಟ ನೋಡೋದ್ರಲ್ಲೇ ಕಾಲ ಕಳೀತಿರಲ್ಲ ಅಂತ ಹೇಳ್ಬೇಕು ನಾವು. ಮತ್ತೆ ದೈತ್ಯ ಬಾಲಕರನ್ನೆಲ್ಲ ಹೇಳ್ತಾನೆ, ನಮ್ಮ ಗುರುಗಳು ಹೇಳ್ಕೊಟ್ಟಿರೋದೆ ಇದು ಕಣ ನಮಗೆ ಅಂದರು. ಗುರುಗಳು ಹೇಳ್ಕೊಟ್ಟಿದ್ದು ಕಲಿಬೇಕು ಅಂತೇನಿಲ್ಲ, ಅದು ಧರ್ಮಕ್ಕೆ ವಿರುದ್ಧವಾಗಿದ್ದರೆ ಕಲಿಬೇಕಾಗಿಲ್ಲಪ್ಪ. ಆದ್ದರಿಂದ ಇನ್ನು ನೋಡೋ, ನಾವೆಲ್ಲ ರಿಟೈರ್ ಆದಮೇಲೆ ಸೀನಿಯರ್ ಸಿಟಿಸನ್ ಆದಮೇಲೆ ಆಮೇಲೆ ದೇವ್ರನ್ನ ಸ್ಮರಣೆ ಮಾಡ್ರಿ ಅಲ್ವಾ. ಯಾರು ಹೇಳಿದ್ದೀನಿ ಆಯುಷ್ ಅಲ್ಲಿ ತನಕ ಇರುತ್ತೆ ಅಂತ ಗ್ಯಾರಂಟಿ ಏನು? ಎಷ್ಟು ವರ್ಷ ಆಯುಷ್ ಇದೆ ನಿಮಗೆ? ಶತ ವರ್ಷ ಆಯುವಿರಲು, ನೂರು ವರ್ಷ ಆಯುಷ್. ಅದರ ಶತ ಅರೆ ವರುಷ ಪ್ರಾಜ್ಞಾನಾಮಕ
ಪ್ರಜ್ಞಾ ಅಂದರೆ ಸುಷುಪ್ತಾವಸ್ಥೆ. 50 ವರ್ಷ ನಿದ್ರೆಯಲ್ಲಿ ಕಾಲ ಕಳೆದು ಬಿಡ್ತೀಯ ಆಯ್ತಾ. ಇನ್ನು 50 ವರ್ಷ ನಿದ್ರೆ ಆದಮೇಲೆ ಪ್ರಾಜ್ಞಾನಾಮಕ ಭಗವಂತ ಆಲಿಂಗನ ಮಾಡಿಕೊಂಡಿರ್ತಾನೆ. ಇನ್ನೆಷ್ಟು ಉಳಿತು ನಿಮಗೆ? 50 ಉಳಿದಿದ್ದು. ಆ 50 ವರ್ಷದಲ್ಲಿ ಮೊದಲ 20 ವರ್ಷ ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ಆಟ ಆಡೋ ವಯಸ್ಸು. ಆದ್ದರಿಂದ ಜ್ಞಾನ ಇಲ್ಲ, ಭಗವಂತನನ್ನು ಕುರಿತು ಪೂಜೆ ಮಾಡಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಜ್ಞಾನವಿಲ್ಲ, ಅಕ್ಕರದಿ ಆಟದಿ ಕಾಲ ಕಳೆದು ಕೊನೆ ಒಳಗೆ ಏನಾದರೂ ಇರುತ್ತೀಯ ಅಂತಂದರೆ ಇಲ್ಲ. ನಾನಾ ವಿಧವಾದ ರೋಗಗಳು, ವೃದ್ಧಾಪ್ಯ, ಇಂದ್ರಿಯ ಶಕ್ತಿ ಕುಂದೋಣ, ಭಗವಂತನ ಸ್ಮರಣೆ ಬರಲ್ಲ. ಆದ್ದರಿಂದ ಮಧ್ಯದಲ್ಲಿರ್ತಕ್ಕಂಥ ಒಂದು 10 ವರ್ಷ ನನ್ನದು ಅಂತ ಅನ್ಕೊಂತೀಯ. ಪಕ್ವ ಬುದ್ಧಿಯು ಬರುವ ಕಾಲಕ್ಕೆ ಸಿಕ್ಕುವರು ಲಲನೆಯರು ಎಮಗೆ. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಒಬ್ರಿಗೊಬ್ರಿಗೆ ಸಂಬಂಧ ಅನ್ನೋದಾಗುತ್ತದೆ. ಅಕ್ಕರದಿ ಮೋಹಿಸು ತಲೆ ಕಾಲ ಕಳೆಯುವೆವು. ಒಂದ್ಸಲ ದಿವಸ ಎಂಜಾಯ್ ಮಾಡೋಣ ರೀ ಅಂತ ಅನ್ಕೊಳ್ತಾರೆ. ಈಗಲೇ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂತಾರೆ. ಆದ್ದರಿಂದ ಪ್ರಿಯಳ ನುಡಿಗಳನ್ನಾಲಿಸುತ್ತ ಶ್ರೇಯೋ ಮಾರ್ಗವ ತ್ಯಜಿಸಿ ಪ್ರೇಯೋ ಮಾರ್ಗ ಬರುವೆವು, ಇದು ಸುಖವಲ್ಲ ಅಂದರು. ಆದ್ದರಿಂದ ಏನಾಗುತ್ತೆ, ಸಂಬಂಧ ಜಾಸ್ತಿ ಆಗ್ತಾ ಇರುತ್ತೆ, ಮದುವೆ ಆಗ್ತಾವೆ, ಮಕ್ಕಳಾಗ್ತಾರೆ, ಮಕ್ಕಳು ಬೆಳೀತಾರೆ, ಅವ್ರಿಗೆ ವಿದ್ಯೆ ಆಗಬೇಕು, ಆಮೇಲೆ ಇನ್ನೂ ಬೆಳೀತಾರೆ, ಅವ್ರಿಗೆ ಮುಂಜಿ ಮದುವೆ ಇವೆಲ್ಲ ಮಾಡಬೇಕು, ಅವ್ರಿಗೆ ಕಲ್ಯಾಣಗಳು ಮಾಡಬೇಕು, ಸೊಸೆಯರು ಬರ್ತಾರೆ, ಅಳಿಯಂದ್ರು ಬರ್ತಾರೆ, ಇರೋ ಮನೆ ಸಾಲದು, ದೊಡ್ಡ ಮನೆ ಕಟ್ಟಬೇಕು ಅಲ್ವಾ. ಆ ಮನೆ ಸಾಲದು, ಆ ಮನೆಗೆ ಹಾಕುವಂಥ ಎಸ್ಟಿಮೇಟ್ 50 ಲಕ್ಷ ಆಗೋದೊಂದು ಕೋಟಿ. ಯಾಕೆಂದರೆ ಯಾರೋ ಬರ್ತಾರೆ, ಇಂಥ ಫ್ಲೋರಿಂಗ್ ಹಾಕ್ಬಿಟ್ರಿ ಅಂತಾರೆ, ಇಂಥ ಶೋಕೇಸ್ ಇಟ್ಬಿಟ್ರಿ ಅಂತಾರೆ. ನಾವು ಅಂದ್ಕೊಂಡಿರೋದೇ ಇಲ್ಲ, ಇಷ್ಟೆಲ್ಲ ಆಗೋಗುತ್ತೆ. ರುಚಿರಚ್ಚಿರ ಅಂತ ವಾಕ್ಯ ಇದೆ. ರುಚಿರಚ್ಚಿರ ಅಂದರೆ ಶೋಕೇಸ್ ಅಂತ. ಬಣ್ಣ ಬಣ್ಣದ ಗೊಂಬೆಗಳನ್ನು ತಂದಿರ್ತೀವಿ, ಅವು ನಮ್ಮನ್ನು ನೋಡಿ ನಗ್ತಾ ಇರ್ತವೆ, ನಾವು ಅದನ್ನು ನೋಡಿ ನಗ್ತಾ ಇರ್ತೀವಿ, ನಮ್ಮ ಕೇಸೆಲ್ಲ ಶೋ ಆಗ್ತಾ ಇರ್ತೀವಿ. ಆದ್ದರಿಂದ ಆಯುವುದು ನಿಲ್ಲದೆ ಸರಿಯಲು ಇಷ್ಟೆಲ್ಲ ಮಾಡ್ತಾ ಇರ್ತೀರಲ್ಲ, ಆಯುಷ್ ಮಾತ್ರ ನಿಂತ್ಕೊಳ್ಳುತ್ತೆ ಅಂತ ತಿಳ್ಕೊಂಡ್ರೆ ಅದು ಸರ್ಕೊಂಡು ಹೋಗ್ತಾ ಇರುತ್ತೆ. ಕಾಯವದು ನಿತ್ರಾಣವಾಗಲು ತೋಯಜಾಕ್ಷರ ಸ್ಮರಣೆ ಬಾರದು. ಅಲ್ಲ, ನಿಂಗೆ ಯಾಕೆ ಹೇಳಿದ್ರಿಂದ ನಾವು ಇಲ್ಲಿ ಎಷ್ಟು ವರ್ಷದಿಂದ ನಿನಗಿಂತ ಸೀನಿಯರ್ ಸ್ಟೂಡೆಂಟ್ಸು, ಚಂಡಮರ್ಕರು ಒಂದು ದಿವಸ ಉಪದೇಶ ಮಾಡಿಲ್ಲ, ನಿನಗೆ ಯಾರು ಹೇಳಿದ್ರು ಇವೆಲ್ಲ ಪ್ರಹ್ಲಾದ? ಅಯ್ಯೋ, ನಮ್ಮ ತಾಯಿ ಗರ್ಭದಲ್ಲಿ ಕೂತ್ಕೊಂಡಾಗಲೇ ನಾರದ್ರು ಉಪದೇಶ ಮಾಡಿಬಿಟ್ಟಿದ್ರು ಅಂದ. ಹೌದಾ? ನಮ್ಮ ತಾಯಿ ಗರ್ಭದಲ್ಲಿ, ನಿಮ್ಮ ತಾಯಿ ಗರ್ಭದಲ್ಲಿ ನಿಮ್ಗೆ ಉಪದೇಶ ಮಾಡಿಲ್ಲ, ನಮ್ಮ ತಾಯಿ ಗರ್ಭದಲ್ಲಿ ಇದ್ದಾಗ ನಾರದ ಉಪದೇಶ ಮಾಡಿದ್ದಾರೆ. ವಿದ್ಯೆ ಕಲಿತ ನಿಪುಣರೆಲ್ಲರೂ ಬುದ್ಧಿ ಶೂನ್ಯರಾಗಿ ಕುಣಿದು ಶುದ್ಧ ಭಕುತಿಯ ಮಾಡಲರಿಯರು ಭವದ ಬಂಧನದಿ. ಇವತ್ತು ಭವದ ಬಂಧನ ಅನ್ನೋದಿದೆ. ಎಂತ ದೊಡ್ಡ ದೊಡ್ಡ ಪಂಡಿತರಿದ್ದಾರೆ, ಇಲ್ಲ ಅಂತಲ್ಲ, ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಎಷ್ಟು ಮನೆಗಳಲ್ಲಿ ಆಗಬಾರದ ಕಾರ್ಯಗಳು ನಡೀತಾ ಇದೆ. ಬುದ್ಧಿ ಶೂನ್ಯರಾಗುತ್ತಾರೆ, ಲೌಕಿಕ ಸುಖಕ್ಕೆ ಬೀಳ್ತಾರೆ, ವಿಷಯ ಸುಖಗಳಿಗೆ ಬೀಳ್ತಾರೆ. ಕಲಿ ಅಲ್ಲೇ ಇರ್ತಾನೆ, ಎಲ್ಲಿ ಧರ್ಮ ಇರ್ತದೋ, ಎಲ್ಲಿ ಮಡಿ ಆಚಾರ ವಿಚಾರ ಮಾಡ್ತೀವೋ ಅವ್ರ ಮಂದೆ ಬಂದಿರ್ತಾನೆ. ಯಾವಾದ್ರೂ ಇದಕ್ಕೆ ಕೆಡಿಸೋಣ ಅಂತ ನಮ್ಮ ಪೇಜಾರ ಸ್ವಾಮಿಗಳನ್ನು ಮಾತಾಡೋರು, ಕಾಲನ್ನು ತೊಳ್ಕೊಂಡು ಹಿಂಡಿ ತೊಳ್ಕೊಳ್ಳಿಲ್ಲ ಅಂತ ಹೇಳಿ ಕಲಿ ಪ್ರವೇಶ ಮಾಡಿದ್ದಂತೆ. ಆದರೆ ಇವತ್ತು ಒಳಗೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ದೇಹದಲ್ಲಿ ಎಲ್ಲಾದರೂ ಒಂದು ಕಡೆ ಶುಚಿತ್ವ ಇದೆ ಅಂದರೆ ಹೊರಗೆ ಹೋಗೋಣ ಅಂತ ಕಾಯ್ತಾ ಇದ್ದಾನಂತೆ. ಶುಚಿತ್ವ ಇಲ್ಲ, ಅದಕ್ಕೆ ಹೊರಗೆ ಹೋಗೋಕ್ಕಾಗಿಲ್ಲ ಅವನಿಗೆ, ಪ್ರವೇಶ ಮಾಡಾಗೋಗಿದೆ ಅಂತ ಹೇಳೋರು, ಆದರೆ ಹೊರಗೆ ಹೋಗೋಕ್ಕಾಗ್ತಿಲ್ಲ ಅವನಿಗೆ ಎಂಬುದಾಗಿ ತಾವು ಹೇಳಿದ್ರು. ಹೊರಗಡೆ ಒಂಚೂರು ಅಶುಚಿ ಆಯಿತು ಅಂತ ಒಳಗೆ ಪ್ರವೇಶ ಮಾಡ್ದ, ಈಗ ಹೊರಗಡೆ ಸ್ವಲ್ಪ ಶುಚಿತ್ವ ಇದ್ರೆ ಹೊರಗೆ ಹೋಗೋಣ ಅಂತ ಕಾಯ್ತಿದ್ದಾನೆ, ಆಗ್ತಿಲ್ಲ. ಈಗ ಧರ್ಮ ಹಂಗಾಗೋಗಿದೆಯಪ್ಪ. ಅದ್ವೈತ ಭಾವವನ್ನು ಬಿಡ್ರಿ. ಏನು ಅದ್ವೈತ ಭಾವ ಬಿಡೋದು? ನಾನೇ ದೇವರು, ದೇವ್ರಿಗೆ ಗುಣ ಇಲ್ಲ, ದೇವ್ರ ನಿರಾಕಾರ, ಅವನು ಮಾಡಿರುವಂಥ ಜಗತ್ತು ಸುಳ್ಳು, ಇದೆಲ್ಲ ಬಿಟ್ಬಿಟ್ರಪ್ಪ. ದ್ವೈತ ಭಾವವ ತಾಳಿರಿ, ನೀನು ಈಶ, ನಾನು ದಾಸ, ಇದನ್ನು ಬೋಧನೆ ಮಾಡಿರಿ ಅಂತ ಹೇಳಿ ದೈತ್ಯ ಬಾಲಕರಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಹರಿಯ ಚರಣ ಸೇವೆಯಿಂದ ಧರ್ಮ ಅರ್ಥ ಕಾಮ ಮೋಕ್ಷಗಳು ಬರುತ್ತಪ್ಪ. ಅವನ ಸ್ಮರಣೆಯಿಂದಲೇ ವೈರಾಗ್ಯ ಭಾಗ್ಯ ಬರುತ್ತೆ. ಹರಿಯನ್ನು ಸ್ಮರಣೆ ಮಾಡಿದ ಧ್ರುವನಿಗೆ ನಕ್ಷತ್ರ ಪದವಿಯನ್ನು ಕೊಟ್ಟ. ಹರಿ ಉತ್ತಮ ಅಂತ ಗುರು ಹೇಳಿದರೆ ಗುರುವ ಮಾತು ಹೇಳ್ರಿ, ಧರ್ಮ ಬಾಹಿರವಾದ ಮಾತು ಹೇಳಿದರೆ ಗುರುಗಳ ಮಾತಾದರೂ ತಿರಸ್ಕಾರ ಮಾಡ್ರಿ. ಹರಿಸ್ಮರಣೆಯಿಂದ ಸಕಲ ದುರಿತಗಳು ಹರಿಯುವವು, ಹರಿಸ್ಮರಣೆಯಿಂದ ಅಪಮೃತ್ಯು ದೂರ. ಹರಿಹರಿ ಎಂದು ಒದರಿದ ಕ್ಷಣ ಹರಿತಾ ಬಂದು ನಕ್ರಗ್ರಹಣದಿ ಕರಿಯನ್ನ ಬಿಡಿಸಿದನೆಂಬುದೇನು ಅರಿಯೋ. ನಾರಾಯಣ ಅಖಿಲ ಗುರು ನಮಸ್ತೆ ಅಂತ ಕೂಡಲೇ ಗಜೇಂದ್ರನನ್ನ ಉದ್ಧಾರ ಮಾಡುತ್ತೆ. ನಾಳೆ ಬರುತ್ತಾ ಕತೆ. ಉಂಟಾದ ಕಾಲದಲ್ಲಿ ನೆಂಟರು ಇಷ್ಟರು ಎಲ್ಲ ನೆಂಟರು ಬರ್ತಾರೆ,
ಉಂಟ ತಪ್ಪಿದ ಮೇಲೆ ಒಣ ಹೆಂಟೆಯೇ ಹಾಸಿಗೆ ಕಂಟೆ ಗುರು ಗುರು ಆಗೈತೆ ಮುಂದೆ ನಾವು ಸ್ಮರಣೆ ಮಾಡೋಣ ಅಂತೀರಿ ಕಂಟೆ ಗುರುಗುರು ಅನ್ನೋವಾಗ ಆವಾಗ ಹರಿಸ್ಮರಣೆ ಬರೋದಿಲ್ಲಪ್ಪ ಪರಿಪರಿಯ ಜನ್ಮಗಳಲ್ಲಿ ಇಂದ್ರಿಯ ಸುಖ ತಾನಾಗಿ ಬರುತ್ತೆ ಹರಿಸ್ಮರಣೆ ಬರೋದಿಲ್ಲೋ ನರನಾಗಿ ಬಂದ ಮೇಲೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಪ್ರಾಣಿಗಳಿಗೆ ನಾಲಿಗೆ ಇದೆ ಕೃಷ್ಣ ಅನ್ನಕ್ಕೆ ಬರಲ್ಲ ನರಜನ್ಮ ಬಂದಿರಬೇಕು ನಾಲಿಗೆ ಇರಬೇಕು ಹೀಗೆ ಹಲವು ದಿನಗಳು ಕಳೆಯಲು ಹಲವು ವಿಧದಲ್ಲಿ ಶಂಡಾಮರ್ಕರು ನೋಡಿದರು ಶುಕ್ರಾಚಾರ್ಯ ನೋಡಿದರು ಓಹೋ ನಮ್ಮಿಂದ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಎಂಬತಕ್ಕಂಥ ವಿಚಾರವನ್ನು ಹೇಳಿಕೊಂಡು ಅವರೇನು ಮಾಡಿದರು ಸಂಪೂರ್ಣವಾಗಿ ಇವನಿಗೆ ಕೇಳಿಸುತ್ತಲ್ಲ ಹಂಗೆ ಕೇಳಿಸುತ್ತೇನು ಆದ್ದರಿಂದ ಅವರು ಏನು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಹಿರಣ್ಯಕಶಿಪುತ್ರ ತಂದು ಬಿಟ್ಬಿಟ್ರು ಹಿರಣ್ಯಕಶಿಪುತ್ರ ತಂದು ಬಿಟ್ಬಿಟ್ಟು ನಿಮ್ಮ ಹುಡುಗನ ನೀವೇ ನೋಡ್ಕೊಳ್ರಿ ಎಂಬುದಾಗಿ ತಾವು ಹೇಳ್ತಾ ಇದ್ದ ಯಾಕೆಂದರೆ ಇವನು ತಿದ್ದಕ್ಕೆ ನಮ್ಮ ಕೈನಲ್ಲಿ ಆಗಲ್ಲ ಹಾಂ ನಮ್ಮ ಸ್ಕೂಲಿಂದ ಡಿವಾರ್ ಮಾಡಿಬಿಡ್ತೀವಿ ಎಲ್ಲಾದರೂ ಸೇರ್ಕೊಳ್ರಿ ಎಂಬುದಾಗ ಅಂದರು ಅಂದುಕೊಂಡಾಗ ಭಾಳ ಸಿಟ್ಟು ಬಂದ್ಬಿಡ್ತು ನಮ್ಮ ಹಿರಣ್ಯಕಶಿಪು ಸಿಟ್ಟು ಬಂದು ತಾನು ಹೇಳ್ತಾನೆ ಏನೇನೋ ಗುರುಗಳು ಹೇಳ್ಕೊಟ್ಟಿಲ್ಲ ನಾನು ಹೇಳ್ಕೊಟ್ಟಿಲ್ಲ ನಿಮ್ಮ ಅಮ್ಮ ಹೇಳ್ಕೊಟ್ಲೇನು ಅವಳೇನು ಹೇಳ್ಕೊಟ್ಟಿಲ್ಲ ಹೆಂಗೆ ಬಂತೀವೆಲ್ಲ ನಿನಗೆ ವಿದ್ಯೆ ಎಂಬುದಾಗಿ ತಾನು ಹೇಳಿ ಇವನು ನಮ್ಮ ಕುಲದಲ್ಲಿ ಹುಟ್ಟಿದ್ರು ಸಹ ಇವನನ್ನು ಕೊಂದು ಬಿಡ್ರಿ ಎಂಬುದಾಗಿ ತಾನು ಹೇಳ್ತಾ ಇದ್ದಾನೆ ಆಗ ಮೊದಲೇ ಅಸುರರು ಕೇಳಬೇಕೇನು ಬೆಟ್ಟದಿಂದ ಕಟ್ಟಿ ಉರುಳಿಸಲು ಬೆಟ್ಟು ಕೂಡ ಕದಲಲಿಲ್ಲ ಬೆಟ್ಟದಿಂದ ಮೇಲಿಂದ ಉರುಳಿಸ್ತಾ ಇದ್ದಾರಂತೆ ಭೂದೇವಿ ನೋಡಿದ್ಲು ತಾನೇ ಮೇಲೆ ಬಂದ್ಬಿಟ್ಲು ಎತ್ಕೊಳ್ಳೋದು ಎಂಬುದಾಗಿ ಹೇಳಿದರು ಪಟ್ಟದಾನೆ ಸೊಂಡಿಲಿನಿಂದ ಪಟ್ಟದಾನೆ ಕೈನ ತುಳಿಸೋಣ ಅಂತ ಕಳಿಸ್ದ ಸೊಂಡಲಿಂದ ಎತ್ತಿ ಮೇಲೆ ಕೂಡಿಸ್ಕೊಂಡು ಹೊರಟೋಯ್ತು ಅವನನ್ನು ಅಟ್ಟಹಾಸದ ಅಸುರರೆಲ್ಲ ಗಟ್ಟಿಯಾಗಿ ಹಿಂಸಿಸುತ್ತೀರಿ ಭರ್ಜಿಗಳಿಂದ ಹೊಡೀತಾರೆ ಅದೆಲ್ಲ ಹಾರವಾಗಿ ಬಂತು ಕಂಠದಲ್ಲಿ ಹಾವು ಕಚ್ಚಿದರು ಏನಾಯಿತು ಅಮೃತದಂತ ಸುಖವನ್ನು ಗೊಳಿಸಿಬಿಡ್ತು ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ಇವನನ್ನು ಬೆಟ್ಟದಿಂದ ಕಟ್ಟಿ ಉರುಳಿಸಿ ಅಸುರ ತಾನು ಪಟ್ಟದಾನೆ ಕೈಲಿ ಮೆಟ್ಟಿಸಿ ಅಲ್ಲ ಹುಲ್ಲು ಮನೆಯ ಮಾಡಿ ಸುಟ್ಟು ಹುಲಿಯ ಬೋನಿನಲ್ಲಿ ಬಿಟ್ಟು ವ್ಯಸನದಿಂದ ತನ್ನ ಶಿಶುವ ಕೊಲಿಸಲು ಶಕ್ತನಲ್ಲದೋದ ನಾರಸಿಂಹನೆಂಬ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಹೇಳ್ತೀರಿ ಮಂದಮತಿಯ ರಾಜನಿವನು ಕಂದನೆಂದು ಪ್ರೀತಿ ತೋರದೆ ಇಂದು ಮುಖಿಯ ಕರಗಳಿಂದ ಗರವ ಕುಡಿಸಿದ ಕಯಾದುವನ್ನು ಕರೆದ ನಿನ್ನ ಮಗನಿಗೆ ವಿಷ ಕೊಡು ಅಂದ ವಿಷವನ್ನು ಅವಳ ಕೈಯಿಂದಲೇ ಕುಡಿಸ್ದ ವಿಷದಲ್ಲೂ ಭಗವಂತ ಇದ್ದಾನೆ ಅಂದ ಆದ್ದರಿಂದ ವಿಷವನ್ನು ಕುಡಿದ ಪಾನಕವಾಗಿ ಪರಿಣಮಿಸ್ತು ಕೋಪ ಬಂತು ಏನು ಮಾಡಿದ್ರು ಸಾಯ್ತಾ ಇಲ್ಲಲ್ಲ ಇವನು ಎಂಬುದಾಗಿ ತಾನು ಹೇಳ್ತಾ ಯಾರೋ ನಿನ್ನನ್ನು ರಕ್ಷಣೆ ಮಾಡ್ತಾ ಇರೋದು ವಿಷ ಕುಡಿದ್ರೆ ಸಾಯಲಿಲ್ಲ ಬೆಟ್ಟದಿಂದ ಉರುಳು ಸಾಯಲಿಲ್ಲ ಅಗ್ನಿಗೆ ಹಾಕಿದ್ರೆ ಸಾಯಲಿಲ್ಲ ನೀರಿನಲ್ಲಿಸಿದ್ರೆ ಸಾಯಲಿಲ್ಲ ಯಾರು ರಕ್ಷಣೆ ಮಾಡುತ್ತಾರೆ ಹರಿಯೊಬ್ಬನೇ ರಕ್ಷಕ ಅಂದ ಮತ್ತು ಅಪ್ಪನೆದುರಿಗೆ ಹರಿಯ ಒಬ್ಬನೇ ಜಗಕ್ಕೆ ಕಾರಣ ಹರಿ ಹೆಸರಿಂದಲೇ ಜಗದ ಸೃಷ್ಟಿ ಹರಿಯುತ ಜಗವ ರಕ್ಷಿಸುವೆನೆಂದ ಆ ಹರಿಯನ್ನು ಶಬ್ದ ಅವನ ಕಿವಿಗೆ ಕರ್ಕಶ ಇವನು ಹರಿ ಹರಿ ಅಂತ ಹೇಳ್ತಾನೆ ಹರಿ ಯಾರನ್ನು ದ್ವೇಷಿಸನು ಹರಿಯ ಭಕ್ತರ ಕಾಯ್ವನವನು ಹರಿಹರಿ ಎನ್ನು ತಲೆ ನಿರುತ ಅಲ್ಲಿ ಭಜಿಸಿರಿ ಎಂದರು ರಾಜ ಕೇಳೈ ನಿನ್ನ ಕುವರನು ತೇಜದಿಂದ ಪೊಳೆಯುತ್ತಿರುವ ಚಂಡಾಮರ್ಕರ್ ಹೇಳ್ತಾರೆ ಅಪ್ಪ ವಾಜಿವದನನ ನಿತ್ಯದಲ್ಲಿ ಸ್ಮರಿಸುತ್ತಿರುವ ಹೈಗ್ರೀವ್ ದೇವರ ಸ್ಮರಣೆ ಮಾಡ್ತಾನು ಅದಕ್ಕೆ ತಾನಾಗಿ ತಾನೇ ಈ ವಿದ್ಯೆ ಬಂದಿದೆ ಅವನಿಗೆ ಅಜಭವಾದಿಗಳರಸನಾದ ವಿಜಯ ಸಾರಥಿ ಕೃಪೆಯಲ್ಲಿರುವನು ನಿಜದಾಸನಿವನೆಂದು ಹರಿಯು ಸಲಹುತ್ತಿರುವನು ಅವನೇ ರಕ್ಷಣೆ ಮಾಡ್ತಾ ಇದ್ದಾನೆ ಸರಿ ನೋಡಿದ ವರ ಎಳಿದ್ದ ಖಡ್ಗವನ್ನು ತಡೆದ ಪೋರ ಬಾಲನ ಭರದಿ ಸೆಳೆಯುತ್ತ ಥರ ಥರನೆ ಸುತ್ತಿಸುತ್ತ ಎಲ್ಲಿದ್ದಾನೆ ನಿಮ್ಮ ಶ್ರೀಹರಿ ಹೇಳು ಅಂದ ಪಿತನ ಮಾತನು ಕೇಳಿ ಬಾಲ ಜಾತರಹಿತನು ಇರುವ ಜಾಲ ಪಿತನೇ ನೀನು ತಿಳಿಯಬೇಕೆಂದು ಪೇಳಿದ ಅಂದ್ರು ವ್ಯಾಪ್ತನಾಗಿಹ ದೇವನವನು ಅತಿಶಯದಿ ಒಳಗೆ ಹೊರಗೆ ಚೇತನ ಚೇತನಗಳೊಳಗೆ ನೋಡು ನೀನೆಂದ ಎಲ್ಲ ಕಡೆ ಇದ್ದಾನೆ ಎಳ್ಳು ಕೊನೆಯ ಮುಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿ ನಲ್ಲಿ ಲಕುಮಿ ನಲ್ಲನಿದ್ದಾನೆ ಅವನಿಲ್ಲದೆ ಇರೋ ಜಾಗ ಇಲ್ಲ ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಹಿರಣ್ಯಕಶಿಪು ಹೇಳ್ತಾನೆ
ಅರಸ ನಾನೇ ಮೂರು ಲೋಕಕ್ಕೆ, ಸುರರೆಲ್ಲ ನನ್ನ ದಾಸರು. ಅರಮನೆಯಲ್ಲಿ ಕಿಂಕರರಾಗಿದ್ದಾರೆ ನೋಡಲ್ಲಿ ನವಗ್ರಹ ದೇವತೆಗಳು, ಅಲ್ಲಿ ನೋಡು ಅಷ್ಟು ದಿಕ್ಪಾಲಕರು, ಅಲ್ಲಿ ನೋಡು ದಿಕ್ಪಾಲಕರೆಲ್ಲ ಜಯ ವಿಜಯ ಕುಮುದ ಕುಮುದಾಕ್ಷ ಎಲ್ಲ ನನ್ನ ಮನೆಯಲ್ಲಿದ್ದಾರೆ ನೋಡು. ಈರೇಳು ಲೋಕಕ್ಕೆ ದೊರೆಯು ನೀನೆಂಬ ಹರಿಯು ಎಂಬ ಅರಿವ ಭಾವ ಅರಸ, ನಾನೇ ಎನ್ನುತ್ತಿರುವ ನಿನ್ನನ್ನು ಕೊಲ್ಲುವ. ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂತ ಇದ್ದೀಯಲ್ಲ, ನಮ್ಮ ಶ್ರೇಯ ನಿನ್ನನ್ನು ಕೊಲ್ತಾನೆ. ನಿನ್ನ ಹಿಂದೆ ಎಷ್ಟು ಜನ ಇದ್ರು, ಅಟ್ಟಹಾಸದಿ ಮೆರೆಯುತ್ತಿದ್ದ ದಿಟ್ಟರಾದ ನಿನ್ನ ನಂಟರಿಷ್ಟರ ಕುಟ್ಟಿ ಹಾಕಿದ ಹರಿ, ಅವನೇ ಜಗಕ್ಕೆ ಉತ್ತಮ. ನೋಡ್ರಿ ವಾಗ್ಯುದ್ಧ ಇದು, ಹಿರಣ್ಯಕಶಿಪ ಕೇಳೋದು, ಉತ್ತರ ಹೇಳೋದು. ಸೃಷ್ಟಿಸಿ ಹೆನು ಜಗವನ್ನೆಲ್ಲವ ದೃಷ್ಟಿಯಿಂದಲೇ ರಕ್ಷಿಸುತ್ತಿಪ್ಪನು, ದುಷ್ಟ ಬುದ್ಧಿಯ ತ್ಯಜಿಸಿ ಶ್ರೇಷ್ಠನನ್ನು ಸ್ಮರಿಸೋ. ಪ್ರಳಯ ಕಾಲದಿ ಜಗವನ್ನೆಲ್ಲ ಅಳವಡಿಸಿ ಉದರದೊಳಗಿಟ್ಟು ಜಲಧಿಯಲ್ಲಿ ಆಲದೆಲೆಯ ಮೇಲೆ ಮಲಗಿದವನು ಇವನು. ಕಾಲನಾಮಕ ವ್ಯಾಳಶಯನ ಸಲಿಲದಲ್ಲಿ ತೇಲುತ್ತಿರುವನು ಜಲಜಾಕ್ಷಿ ಸ್ತುತಿಸಲು ಏಳುವ ಸೃಷ್ಟಿಕರ್ತ. ಭಗವಂತನ ಮಹಿಮೆಯೆಲ್ಲ ಹೇಳ್ತಾ ಇದ್ದಾನೆ. ಹಿರಿಯತನದಲ್ಲಿ ಪರಮೇಷ್ಠಿಸುತನು ಪಿತ, ಪರಮೇಶ್ ಬ್ರಹ್ಮದೇವರಿಗೆ ತಂದಿಯವನು. ಸಿರಿಯತನದಲ್ಲಿ ಸಿರಿಯ ರಮಣ, ಐಶ್ವರ್ಯದಲ್ಲೇ ಲಕ್ಷ್ಮೀಪತಿ, ಇನ್ನೇನಾಗ್ಬೇಕು. ಗುರುವುತನದಲ್ಲಿ ಸುರರ ಗುರುವಿಗೆ ಗುರುವು, ಎಲ್ರಿಗೂ ಗುರು ಯಾರು ಹೇಳ್ತೀರಿ? ವಾಯುದೇವರು. ಸಾರಿ ರೋಟ ಗುರುವ ನಮ್ಮ ಭಾರತೀಯ ರಮಣ ವಾಯುವೇ ಜಗದ್ಗುರು, ಅವರಿಗೆ ಗುರು ಇವನು. ಸುರರ ಗುರುವಿಗೆ ಗುರು ಹರಿವ ಹಾವೇ ಹಾಸಿಗೆಯಾಗಿರುವುದು, ಹಾರುವ ಪಕ್ಷಿ ವಾಹನ ಎನಿಸುತ್ತ ಸರ್ವೋತ್ತಮನಾಗಿ ಮೆರೆಯುತ್ತಿರುವ ಹರಿ 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 ಎಂದ. ಹರಿಹರಿ ಎಂಬ ಶಬ್ದವದು ಕರ್ಣಕರ್ಕಶವಾಯಿತು. ಹಿರಣ್ಯಕಶ್ಯಪು ಕೋಪದಿ ಮಗನ ಸೆಳೆಯುತ್ತ ತೋರು ನಿನ್ನ ಹರಿಯನು. ಬತ್ತಿ ಇಟ್ಟಿಲ್ವಾ? ತೋರು ನಿನ್ನ ಹರಿಯನು ಎಂಬುದಾಗಿ ತಾವು ಹೇಳ್ತಾ ಹರದಿ ಖಡ್ಗವ ಜಳಪಿಸುತ್ತ ತಾವು ಹೇಳ್ತಾರೆ. ತ್ವರದಿಂದ ಅತ್ತಿತ್ತ ಹಾರುತ ಹರಿಯ ತೋರೋ 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 ಎಂದು ಒದರಿದನು. ಗರುಡ ಪುರಾಣದಲ್ಲಿ ಒಂದು ಕತೆ ಬರ್ತದೆ. ಅರಮನೆಯಲ್ಲಿ ಬೇಕಾದಷ್ಟು ಕಂಬಗಳು, ಆ ಕಂಬಗಳ ಮಧ್ಯದಲ್ಲಿ ಒಂದು ಕಂಬದ ಮೇಲೆ ವಾಯುದೇವರು ಒಂದು ಪಕ್ಷಿಯ ರೂಪದಲ್ಲಿ ಬಂದು ಕೂತ್ಕೊಂಡ್ರು. ಕೂತ್ಕೊಂಡು ನಿನ್ನ ಮಗ ಹೇಳಿದ ಮಾತನ್ನು ನೀನು ಕೇಳು, ಅಸಡ್ಡೆ ಮಾಡಬೇಡ, ಹರಿಯ ಬಂದರೆ ನಿನ್ನ ಕೊಲ್ತಾನೆ, ಇದು ಖರೆ. ಆದರೆ ನಿನ್ನ ಎಲ್ಲ ಆಯುಧಗಳನ್ನು ನಿನ್ನ ಎಲ್ಲ ಬಲವನ್ನು ನನ್ನ ಮೇಲೆ ಪ್ರಯೋಗ ಮಾಡು ಅಂದ. ಆಗ ತನ್ನ ಎಲ್ಲ ಆಯುಧಗಳನ್ನು ಶಸ್ತ್ರಗಳನ್ನು ಅಸ್ತ್ರಗಳನ್ನು ಆ ಗಿಣಿಯ ಮೇಲೆ ಪ್ರಯೋಗ ಮಾಡುತ್ತಾನೆ. ಆದರೆ ಅದರ ಒಂದು ರೆಕ್ಕೆ ಸಹ ಕೆಳಗೆ ಬೀಳಲಿಲ್ಲ. ಯಾಕೆ ಬಂತಿದು ಅಂದರೆ ವಾಯುದೇವರ ಉಪದೇಶ ಇಲ್ಲದೆ ವಾಯುದೇವರು ಏನಾದರೂ ಹೋಗಿ ಉಪದೇಶ ಮಾಡಿದರೆ ಸರಿ ಹೋಗ್ತಾ ಇದ್ನೋ ಏನೋ. ಅಲ್ಲಿ ರಾವಣನಿಗೆ ಹನುಮಂತ ದೇವರು ಹೋಗಿ ಉಪದೇಶ ಮಾಡಿದರು, ವಾಯುದೇವರಲ್ಲ. ದುರ್ಯೋಧನನಿಗೆ ಭೀಮಸೇನ ಉಪದೇಶ ಮಾಡಿದ್ದ. ಹಾಗೆ ಇಲ್ಲಿ ಇವನಿಗೂ ಸಹ ಹಿರಣ್ಯಕಶಿಪುಗೆ ವಾಯುದೇವರು ಉಪದೇಶ ಮಾಡಿದ್ದಾರೆ, ಆದರೂ ಅವನು ಕೇಳಲಿಲ್ಲ. ವಿನಾಶಕಾಲಿ ವಿಪರೀತ ಬುದ್ಧಿ ಎಂಬುದಾಗಿ ತಾವು ಹೇಳಿದರು. ಹೇಳಿದ ಕೂಡಲೇ ತಾವು ಹೇಳುತ್ತಾ ಇದ್ದಾರೆ. ಈ ರೀತಿಯಲ್ಲಿ ಇರುವಂತಹ ಒಂದು ಕಾಲದಲ್ಲಿ ಆ ಕಡೆ ಈ ಕಡೆ ನೋಡಿದರು. ಕಂಬ ಬೇಕಾದಷ್ಟಿದೆ, ಬರೀ ಕಂಬದಲ್ಲಿದ್ದಾನೆ, ಕಾಣಿಸ್ತಾ ಇಲ್ವಲ್ಲ ನನಗೆ ಅಂದ. ನೀನು ಒಂದು ಕಂಬ, ಅದಕ್ಕೆ ಕಾಣಿಸ್ತಾ ಇಲ್ಲ. ಸ್ತಂಭೇನ ದೃಶ್ಯತೆ ಅಂದರು. ಕಂಬದಲ್ಲಿ ಕಾಣಿಸ್ತಾ ಇಲ್ವಲ್ಲೋ, ಸ್ತಂಭೇನ ದೃಶ್ಯತೆ. ಅವನು ಅದೇ ಉತ್ತರ ಕೊಟ್ಟ, ಕಂಬದಲ್ಲೇ ಇದ್ದಾನೆ, ನೀನು ಒಂದು ಕಂಬದಂತೆ ಕಾಣ್ತಾ ಇದ್ದಿ, ಅದಕ್ಕೆ ನದೃಶ್ಯತೆ. ನೀನು ನಿಜವಾದ ಚೇತನನಾದರೆ ನಿನಗೆ ಕಾಣಿಸ್ತಾನವನು. ಜಡವಸ್ತುವಿನಲ್ಲಿ ಇದ್ದಾನೆ ಭಗವಂತ. ಎಲ್ಲಿ ನೋಡಿದರಲ್ಲಿ ಕೇಳಿದರಲ್ಲಿ ಓಡಿದರಲ್ಲಿ ಇರುತಿಹನು, ಬಲ್ಲಿದರೆ ಗತಿ ಬಲ್ಲಿದನು ಸರಿ ಇಲ್ಲ ಇವಗಾವಲ್ಲಿ ಕುಲ್ಲ ಮಾನವಾರೊಲ್ಲ ನಾ ಪ್ರತಿಮಲ್ಲ ಜಗಕ್ಕೆಲ್ಲ. ಅವನಂತೆ ಇರ್ತಕ್ಕಂಥವ್ರು ಯಾರೂ ಇಲ್ಲ. ಅವನಿಗೆ ತಂದೆ ತಾಯಿ ಬಂಧು ಬಳಗ ಯಾರಿಲ್ಲ ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ. ಬಡಬಡಿಸದಿರು ಬಾಲ ಗುಡುಗುತಲೆ ಸಾಗುತ್ತಲೀ. ಕೈಲಿ ಹಿಡ್ಕೊಂಡಿದ್ದಾನೆ, ಕೈಲಿ ತಾನೇ ಹಿಡ್ಕೊಂಡು
ಖಡ್ಗವನ್ನು ಹಿಡ್ಕೊಂಡಿದ್ದಾನೆ. ಖಡ್ಗವನ್ನು ಹಿಡ್ಕೊಂಡು ಎಲ್ಲರೂ ಸ್ತಬ್ಧೀಭೂತರಾಗೋಗಿದ್ದಾರೆ, ಸ್ತಂಭೀಭೂತರಾಗಿದ್ದಾರೆ, ಕಂಬದಂತೆ ನಿಂತು ಬಿಟ್ಟಿದ್ದಾರೆ ಎಂಬುದಾಗಿ ತಾವು ಹೇಳುತ್ತಾರೆ. ಕಂಬದಂತೆ ನಿಂತು ಬಿಟ್ಟಿರ್ತಕ್ಕಂತಹ ಕಾಲದಲ್ಲಿ ಏನಾಗುತ್ತೆ, ಅವಳು ಕೈಯಾದು ಮುರ್ಚಿ ಹೋಗ್ಬಿಟ್ಟಿದ್ದಾಳೆ, ಮಗನ ಕೊಲ್ತಾ ಇದ್ದಾಳಪ್ಪ ಕಣ್ಣೆದುರಿಗೆ, ಯಾವ ತಾಯಿ ತಾನೇ ನೋಡೋಕ್ಕಾಗ್ತದೆ, ಆದ್ದರಿಂದ ತಾವು ಮೂರ್ಛಿತರಾಗಿದ್ದಾಳೆ ಎಂಬುದಾಗಿ ತಾವು ಹೇಳಿದರು. ಬಾಕಿಯವರೆಲ್ಲ ನೋಡ್ತಾ ಇದ್ದಾರೆ, ಹೆದರಿಕೆ, ಎಲ್ಲ ಗಡಗಡಗಡ ನಡುಗುತ್ತಾ ಇದ್ದಾರೆ. ಹೆದರದೇ ಇದ್ದವನು ಅಂದರೆ ಪ್ರಹ್ಲಾದ ಒಬ್ಬನೇ. ಆದ್ದರಿಂದ ಪ್ರಹ್ಲಾದ ಕೈಮುಕ್ಕೊಂಡಿದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ, ನಿರ್ಭಯವಾಗಿ ಹೇಳ್ತಾ ಇದ್ದಾನೆ, ಯಾವುದೇ ಸಂಶಯ ಇಲ್ಲದೆ ಹೇಳ್ತಾ ಇದ್ದಾನೆ, ಎಲ್ಲ ಕಡೆಯಲ್ಲಿ ಇದ್ದಾನೆ. ಸರ್ವವ್ಯಾಪ್ತಿ ಸರ್ವವ್ಯಾಪಕ ಭಗವಂತ ತೋರಿಸ್ಕೊಂಡು ಬಂದ, ಇಲ್ಲಿದ್ದಾನ, ಅಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಆ ಕಂಬದಲ್ಲಿದ್ದಾನ ಅಂತ ಹೇಳಿ ತೋರಿಸ್ಕೊಂಡು ಬಂದ. ಎಲ್ಲ ಕಡೆಯಲ್ಲಿ ಇದ್ದಾನೆ ಅಂದ. ನಾಟಕದಲ್ಲಾದರೆ ಈ ಕಂಬದಲ್ಲಿಲ್ಲ, ಈ ಕಂಬದಲ್ಲಿದ್ದಾನೆ ಅಂತ ಹೇಳಬೇಕಾಗಿತ್ತಪ್ಪ, ಇಲ್ಲಿ ಹಂಗಲ್ಲ. ಆದ್ದರಿಂದ ಎಲ್ಲ ಕಡೆ ಇದ್ದಾನೆ. ಬಡ ಬಡಿಸದಿರು ಬಾಲ ಖಡ್ಗ ಕರ ಖಡ್ಗದ ಜಳಪಿಸುತ್ತ ತ್ವರದಿಂದ ಅತ್ಯತ್ತ ಹಾರುತ ಹರಿಯ ತೋರೋ 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 ಎಂದು ಒದರಿದನು. ಹರಿಯ ನೋಡುವ ನಯನ ಇರುವಗೆ ಹರಿಯ ಕಾಣುವ, ಹರಿಯನರಿಯದವನಿಗೆ ಕಾಣುವುದು ಎಂತೋ. ಬಡಬಡಿಸದಿರು ಬಾಲ ಗುಡುಗುತ್ತ ಸಾಗುತ್ತಲಿ ಜಡವಾದ ಕಂಬದಲ್ಲಿ ತೋರೋ ನಿನ್ನ ಹರಿಯ ದಡ 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 ಎಂದು. ತಾನೇನ್ ಮಾಡ್ತಾ ಇದ್ದಾನೆ, ಕೈನಲ್ಲಿ ಗದೆ ಹಿಡ್ಕೊಂಡಿದ್ದಾನೆ, ಕೈನಲ್ಲಿ ಗದೆಯನ್ನು ತಾನೇ ಹಿಡ್ಕೊಂಡು ದಡ 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 ಎಂದು ಓಡಾಡಿ ಕಿರಿಚಾಡಿ ಕೋಪವನ್ನು ಮಾಡುತ್ತಲಿ ಏನು ಮಾಡ್ತಾ ಇದ್ದಾನೆ, ಆ ಗದೆಯನ್ನು ತಗೊಂಡಿದ್ದಾನೆ. ಆ ಗದೆಯಿಂದ ತಾನು ಜಡಿದ ಕಂಬವನ್ನು ಅರವಿಂದನಾಭ ಮುಚುಕುಂದ ವರದ ತಾ ಬಂದ ಗೋವಿಂದ ಮುಕುಂದ ನಿತ್ಯಾನಂದ ಬಂದ. ಗುಡುಗುಡಿಸುತ್ತ ಕಂಬ ಸೀಳುತ್ತ ಬಂದ ಅಡವಿಯ ಸಿಂಹದ ಮುಖವನ್ನು ತಾಳ್ತ ದಡ 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 ಎಂದು ಅಸುರನ ಸೆಳೆದ ತೊಡೆಯ ಮೇಲಿಟ್ಟು ಕರುಳನ್ನು ಬಗೆಯಲು ಬಂದ. ಗೋವಿಂದ ಮುಕುಂದ ನಿತ್ಯಾನಂದ ಬಂದ. ಕೊರಳಲ್ಲಿ ಕರುಳಿನ ಮಾಲೆ ಧರಿಸಿ ಬೆರಳಲ್ಲಿ ನಕರವ ಬೆಳೆಸುತ್ತಲಿರಿಸಿ ಶಿರದಲ್ಲಿ ನರಮೃಗ ವೇಷವ ಧರಿಸಿ ನರಸಿಂಹನಾಗಿತ ಬಾಲನ ಹರಸಲು ಬಂದ. ಗೋವಿಂದ ಮುಕುಂದ ನಿತ್ಯಾನಂದ ಬಂದ ಎಂಬುದಾಗಿ ತಾವೇ ಭರ್ತೇ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತು. ನಿಜಭೃತ್ಯನಾದ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಬೇಕಾಗಿದೆ, ಅದಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. ನಿಜಭೃತ್ಯ ಭಾಷಿತು ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತು. ನಿಜಭೃತ್ಯನಾಗಿರ್ತಕ್ಕಂಥ ಬ್ರಹ್ಮದೇವರು ಹಿರಣ್ಯಕಶಿಪು ಕೊಟ್ಟ ವರಗಳನ್ನೆಲ್ಲ ಸತ್ಯ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಬರ್ತಾ ಇದ್ದಾನೆ ನರಮೃಗನಾಗಿ. ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ. ಜಯ ವಿಜಯರಿಗೆ ನೀವು ಹರಿದ್ವೇಷಗಳಾಗಿ ಬಂದಾಗ ನಾನೇ ಬಂದು ನಿಮ್ಮನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿದ್ದ, ಆ ಮಾತನ್ನು ಸತ್ಯ ಮಾಡಬೇಕು, ಅದಕ್ಕೋಸ್ಕರವಾಗಿ ಬರ್ತಾ ಇದ್ದಾನೆ. ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ. ದಿತಿ ದೇವಿ, ನನ್ನ ಮಕ್ಕಳಿಗೆ ಬ್ರಾಹ್ಮಣರಿಂದ ಮರಣ ಬರೋದು ಬೇಡ, ಅವರ ಶಾಪದಿಂದ ಭಗವಂತ ನಿನ್ನಿಂದಲೇ ಮರಣ ಬರಲಿ ಅಂತ ಕೇಳ್ಕೊಂಡಿದ್ಲಂತ ಅವಳು. ಆದ್ದರಿಂದ ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ. ನಾರದರು ಇವನು ಗರ್ಭದಲ್ಲಿದ್ದಾಗ, ಕಯಾದವಿನ ಗರ್ಭದಲ್ಲಿ ಇದ್ದಾಗ ನಾನಾ ರೀತಿಯಲ್ಲಿ ವೈಷ್ಣವ ತತ್ವಗಳನ್ನು ಹೇಳಿ ಅವನು ಸರ್ವವ್ಯಾಪಿ ಸರ್ವಜ್ಞ ಅಂತೆಲ್ಲ ಹೇಳಿದರು, ಆ ಮಾತನ್ನು ಸತ್ಯ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ. ಎಲ್ಲ ಅಖಿಲೇಶು ಭೂತೇಶು ಎಲ್ಲ ಕಡೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನಂತ. ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥವನು ದೊಡ್ಡದಾಗಿದ್ದಾನವನು, ಬರ್ತಾ ಇದ್ದಾನೆ. ಕಂಬದ ಮಗನಾಗಿ ಬಂದ. ಕಂಬವದು ಇಬ್ಬಾಗವಾಯಿತು, ಕುಂಬಿಣಿಯು ಕಂಪಿಸಿದ ಶಬ್ದ ಬಿಂಬ ಮೂರುತಿಯ ಕಂಡ ಪ್ರಹ್ಲಾದ ಕರ ಮುಗಿದು. ಕಂಬದ ಸ್ತಂಭಾರ್ಭಕ ಸಾನ ಡಿಂಬಾಯ ದತ್ತವರ ಗಂಭೀರನಾದಂದ್ರೆ ಹರೇ ಅಂತಾರೆ ವಾದಿರಾದರು. ಏ ಕಂಬದ ಮಗನೇ ಅಂತಾರೆ. ಗಂಭೀರವಾದನಾದ ಬಿಳಿ ಗಡ್ಡ ಅರ್ಧ ಸಿಂಹದ ಮುಖ ಕೆಳಗಡೆಯಲ್ಲಿರ್ತಕ್ಕಂಥದ್ದು ಮನುಷ್ಯನಾಗಿದ್ದಾನೆ. ಆದ್ದರಿಂದ ಅವನಲ್ಲಿ ಸತ್ಯಲೋಕಕ್ಕೆ ಏನಾದರೂ ಭೂಕಂಪ ಆಯ್ತು ಅಂತ ಬ್ರಹ್ಮದೇವರು ಅಂದ್ಕೊಂಡ್ರು. ಘೋರವಾದ ನಾದ ಮಾಡ್ತಾ ಇದ್ದಾನಪ್ಪ ಅಲ್ಲಿ ತನಕ, ಪಾತಾಳ ಲೋಕದಿಂದ ಅಲ್ಲಿ ತನಕ ಬೆಳೀತಾ ಇದ್ದಾನೆ. ಒಂದೇ ಸಮ ಬೆಳೆದ ಅದ್ಭುತವಾದ ರೂಪವನ್ನು ನೋಡಿದ, ಇದೇನಿದು ಅಂತ ಬೆಕ್ಕಸ ಬೆರಗಾದ. ಒಬ್ಬೊಬ್ಬರಿಗೂ ಒಂದೊಂಥರ ಕಂಡಿದೆ.
ಲಟ 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 ಕಟಿಸಿ ಮನೆ ಜಂಡ ಪಟ ಪುಟ ಕಟದೆ ಬಿಚ್ಚುತ್ತಲಿರಲು ಪುಟ 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 ನಗದು ಚೀರಿ ಹಾರುತ್ತ ಪಲ್ಕಟ ಕಟ ಕಟ ಕಟಿದ ರೋಷದಿಂದ ಏನವರೇ ಪ್ರಾಸಕ್ಕೋಸ್ಕರ ಹಾಕಿದ್ದಲ್ಲ ಲಟ ಲಟ ಪಟ ಪಟ ಅಂತ ಅವ್ರ ಕಿವಿಗೆ ಆ ಶಬ್ದ ಕೇಳಿಸ್ತು ಭೃಗು ಋಷಿಗಳಿಗೆ ಅವರು ವಿಜಯರಾಯರಂಗೆ ಬರೆದ್ರು ಒಬ್ಬೊಬ್ಬನೊಂದೊಂದು ರೀತಿಯಲ್ಲಿ ನೋಡ್ತಾರೆ ಆಮೇಲೆ ಆ ಮಧ್ಯಾಹ್ನ 12 ಗಂಟೆ ಹೊತ್ತಿನಲ್ಲೇ ಅವತಾರ ಆಗಿರೋದು ಆದರೆ ಕೊಂದಿದ್ದು ಸಾಯಂಕಾಲ 6 ಗಂಟೆಗೆ 6 ಗಂಟೆಗಳ ಕಾಲ ಹಿರಣ್ಯಕಶಿಪು ಬರಣದ ಹೋರಾಡ್ತಾನೆ ಹಿಡ್ಕೋತಾನೆ ಬಿಡ್ತಾನೆ ಹಿಡ್ಕೋತಾನೆ ಬಿಡ್ತಾನೆ ಏ ಹಿರಣ್ಯಕಶಿಪು ನೋಡಿಲ್ಲಿ ನೀನು ಕೇಳಿದ ವರ ಎಲ್ಲ ಆಗಿದೆ ಅಲ್ವಾ ಎಳ್ಕೋತಾನೆ ಎಳ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡ ಮೇಲೆ ಮರಣ ಬೇಡ ಕೆಳಗೆ ಮರಣ ಬೇಡ ಭೂಮಿ ಮೇಲೆ ಕೂತಿಲ್ಲ ಅಂತರಿಕ್ಷದಲ್ಲಿ ಕೂತಿದ್ದಾನೆ ಮಧ್ಯದಲ್ಲಿ ಒಳಗೆ ಮರಣ ಬೇಡ ಹೊರಗೆ ಮರಣ ಬೇಡ ಹಾಸ್ಟ್ಲ್ ಮೇಲೆ ಕೂತ್ಕೊಂಡಿದ್ದೀನಿ ನೋಡು ಅಂದ ತಂದೆ ಇಲ್ಲ ತಾಯಿ ಇಲ್ಲ ಬಂಧು ಇಲ್ಲ ಬಳಗ ಇಲ್ಲ ನನಗೆ ಕಂಬದಿಂದ ಬಂದಿದ್ದೇನೆ ಗೊತ್ತಾಯ್ತಾ ಆದ್ದರಿಂದ ನೋಡು ನೀನು ವರ ಯಾವುದಾದ್ರೂ ಬ್ರಹ್ಮದೇವನಿಂದ ಸೃಷ್ಟಿಯಾದ ಯಾವ ವಸ್ತುವಿನಿಂದ ಮರಣ ಬೇಡ ಹೌದು ಅಲ್ಲ ನಾನು ಬ್ರಹ್ಮದೇವರನ್ನೇ ಸೃಷ್ಟಿ ಮಾಡಿದವನು ನಾನು ಆದ್ದರಿಂದ ನೋಡ್ಕೋ ಅವನು ಪೂರ್ತಿ ಎಲ್ಲ ಹೇಳಿಬಿಟ್ಟೆ ಅವನ್ಕೊಂದ ಹಾಗೆ ಕೊಲ್ಲಿಲ್ಲ ಅವನನ್ನು ಮತ್ತೆ ತಾನು ಹೇಳ್ತಾನೆ ನಿನ್ನ ಮಗನ ಮಾತನ್ನು ನೀನು ಕೇಳಲಿಲ್ಲ ಅದಕ್ಕೆ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದೀಯ ಎಂಬುದಾಗಿ ಹೇಳ್ತಾ ಇದ್ದಾನೆ ಮತ್ತೆ ತಾನು ಹೇಳಿದ ಚೇತನದಿಂದ ಮರಣ ಬೇಡ ಅಚೇತನದಿಂದ ಮರಣ ಬೇಡ ಹೌದಲ್ವಾ ಅದಕ್ಕೆ ನೋಡು ಶಂಕಂ ಚಕ್ರಂಚ ಚಾಪಂ ಪನುಷಮ ಶಂಶಂ ಶೂಲಪಾಶಾಂಕು ಶಸ್ತ್ರಂ 16 ಆಯುಧ ಷೋಡಶ ಬಾಹು ಎಲ್ಲ ಇದೆ ಆ ಆಯುಧಗಳಿದ್ದರೆ ಯಾವ ಆಯುಧದಿಂದಲೂ ನಿನ್ನನ್ನು ಕೊಲ್ಲಲ್ಲ ಉಗುರುಗಳನ್ನು ಬೆಳೆಸ್ತೇನೆ ಯಾಕೆ ಅಂದರೆ ಹೇಳ್ತಾನೆ ಇದು ಚೇತನ ಬೆಳೆಯುತ್ತೆ ಆದ್ದರಿಂದ ಅಚೇತನ ಹೌದು ಕತ್ತರಿಸಿದ್ರೆ ನೋವಾಗಲ್ಲ ಅದಕ್ಕೋಸ್ಕರ ಚೇತನವೂ ಹೌದು ಅಚೇತನವೂ ಚೇತನ ವಸ್ತುಗಳಿಂದ ಮರಣ ಬೇಡ ಅಚೇತನ ವಸ್ತುಗಳಿಂದ ಎರಡೂ ಲಕ್ಷಣ ಇದೆ ಇಲ್ಲಿ ಆದ್ದರಿಂದ ಇದರಿಂದ ನಿನ್ನನ್ನು ಚೇತನಾಚೇತನ ಅಂತ ಹೆಸರಿರ್ತೀನಿ ನಿನ್ನನ್ನು ಕೊಲ್ತೇನೆ ಉಗುರುಗಳಿಂದ ಬಗೀತೇನೆ ಅಂದರೆ ಅವನ ಉಗುರುಗಳು ಕಿತ್ತು ಬಿಸಾಕ ಉಗುರಲ್ಲ ನಮ್ಮ ಉಗುರು ಅಂತದ್ದು ಆದ್ದರಿಂದ ಸ್ವಗತ ಭೇದ ವಿವರ್ಜಿತ ಬರೀ ದೋಸೆ ಇಡ್ಲಿ ಕಟ್ ಮಾಡೋಕ್ಕೆ 2 ಇದನ್ನು ಇಟ್ಕೊಳ್ತಾರಪ್ಪ ಈಗಿನ ಕಾಲದಲ್ಲಿ ಅಲ್ವಾ ಆದರೆ ಒಬ್ಬ ಅಸುರನ ಶರೀರವನ್ನು ಉಗುರುಗಳಿಂದ ಕಟ್ ಮಾಡ್ತೀನಿ ಅಂತಂದರೆ ಬಗೀತೀನಿ ಅಂದರೆ ಅವನ ಉಗುರುಗಳು ಹೆಂಗಿರಬೇಕು ಲೆಕ್ಕ ಹಾಕಲು ಅದನ್ನು ತಾನು ಬಗೀತಾ ಇದ್ದಾನೆ ನೋಡ್ರಿ ಅವನು ಏನಾದರೂ ಮಾಡಲಿರಿ ಮರಣ ಎಲ್ಲಿ ಬಂತು ಅವನಿಗೆ ಭಗವಂತನ ತೊಡಿ ಮೇಲೆ ಇನ್ನು ಯಾರಿಗಾದರೂ ಮರಣ ಬಂದಿದೆಯಾ ಭಗವಂತ ಸ್ಮರಣೆ ಬಂದರೆ ಸಾಕಾಗಿದೆ ಅಂತ ಭಗವಂತನ ತೊಡಿ ಮೇಲೆ ಅವನ ಕೈಯಿಂದಲೇ ಮರಣ ಅವನ ರೂಪಾನೇ ನೋಡ್ತಾ ಇದ್ದಾನೆ ಅದು ಎಂಥದ್ದಾದ್ರೂ ರೂಪ ಆಗಲಿ ನೋಡಿದ ಬಗೆದು ಹಿಂಗೆ ಹಿಂಗೆ ಆ ರಕ್ತ ಅನ್ನೋದು ಚಿಮ್ಮತಂತೆ ಚಿಮ್ಮದಾಗ ಅದರಲ್ಲಿ ನರಸಿಂಹದೇವರ ಗಡ್ಡದ ಮೇಲೆಲ್ಲ ಬಿತ್ತಂತೆ ಅದೆಲ್ಲ ಒಳ್ಳೆ ಚುಕ್ಕೆ ರಂಗೋಲೆ ಆದಂತೆ ಇತ್ತಂತೆ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂತ ಶ್ರೀಪಾದರಾದರು ಬರೆದಿದ್ದಾರೆ 540 ಸಾಲಿದೆ ಅಲ್ಲಿ ಬರೀ ಇದು ಒಂದನ್ನೇ ಹೇಳಿದ್ದಾರೆ ಅವರು ಹಿಂದಿನ ಕತೆ ಮುಂದಿನ ಕತೆ ಹೆಚ್ಚಿಗೆ ಇಲ್ಲ ಹೇಗಿದ್ದ ಅವನು ಎಂಬುದಾಗಿ ಹೇಳಿದರೆ ಅವನ ಬಾಯಿ ಅನ್ನೋದು ಒಂದು ಗುಹ ಇದ್ದಂಗೆ ಕಾಣಿಸ್ತಾ ಇತ್ತು ಅಷ್ಟು ದೊಡ್ಡದು ಎಂಬುದಾಗಿ ಹೇಳ್ತಾರೆ ಅಂತಹ ನರಸಿಂಹದೇವರು ಬಹಳ ಉಗ್ರ ರೂಪವನ್ನು ತೋರಿಸ್ತಾ ಇದ್ದಾರೆ ದೇವತೆಗಳೇ ಹೆದರಿಬಿಟ್ರು ಆಗ ಬ್ರಹ್ಮದೇವರು ಹೇಳಿದ ಅವನನ್ನು ಕೊಂದರು ಕರುಳು ಮಾಲೆ ಹಾಕ್ಕೊಂಡ್ರು ಕೊರಳಲ್ಲಿ ಕರುಳಿನ ಮಾಲೆಯ ಧರಿಸಿ ಬೆರಳಲ್ಲಿ ನಕರವ ಬೆಳೆಸು ತಲಿರಿಸಿ ಶಿರದಲ್ಲಿ ನರಮೃಗ ವೇಷವ ಧರಿಸಿ ನರಸಿಂಹನಾಗಿತ ಬಾಲನ ಹರಸಲು ಬಂದ ಅಂದರು ಯಾಕೆ ಕರುಳು ಮಾಲೆ ಹಾಕ್ಕೊಂಡ್ರು ಬೇರೆ ಅಸುರರನ್ನೆಲ್ಲ ಕೊಂದಾಗ ಕರುಳು ಮಾಲೆ ಹಾಕ್ಕೊಂಡಿಲ್ಲ ಇಲ್ಲಿ ಕರುಳು ಮಾಲೆ ಹಾಕ್ಕೊಂಡ್ರು ಯಾಕೆ ನಿನ್ನ ಕರುಳು ಬಳ್ಳಿಯನ್ನು ನಾನು ರಕ್ಷಣೆ ಮಾಡ್ತೀನಿ ಯಾವುದು ಕರುಳು ಬಳ್ಳಿ ಪ್ರಹ್ಲಾದ ಕೈ ಮುಕ್ಕೊಂಡು ನಿಂತಿದ್ದಾನೆ ಮಿಕ್ಕವರೆಲ್ಲ ಓಡೋಟೋದ್ರು ಎಲ್ಲಿ ಕಷ್ಟು ಕತ್ತಿನೇ ಹಿಂಗಾದ್ರೆ ನಮ್ಮ ಗತಿ ಇನ್ನೇನು ಹೊರಟೋದ್ರು ಇನ್ನು ಕೆಲವರು ನೋಡ್ತಾ ಇದ್ದಾರೆ ಏನು ನಡೆಯುತ್ತೆ ನೋಡೋಣ ಅಂತ ಹೇಳಿ ಆಗ ಬ್ರಹ್ಮದೇವರು ಹೇಳಿದರು ಸ್ವಾಮಿ ಇಷ್ಟೊಂದು ಕೋಪ ಬೇಕಾ ನಿಮಗೆ ಒಂದು ಸಣ್ಣ ಹುಳ ಅವನು ಹಿರಣ್ಯಕಶಿಪು ಅವನನ್ನು ಕೊಲ್ಲಕ್ಕೆ ನಿನಗೆ ಇಷ್ಟೊಂದು ಕೋಪ ಬೇಕಾ ಶಾಂತನಾಗೋ ಸ್ವಾಮಿ ಅಂದರು ರುದ್ರದೇವರು ಹೇಳಿದರು ಪ್ರಳಯ ಕಾಲದಲ್ಲಿ ಮಾಡ್ಕೊಳ್ತಕ್ಕಂಥ ಕೋಪ ಈಗ ಯಾಕೆ ಮಾಡ್ಕೋತಾ ಇದೆಯೋ ಅಂದರು ಶಾಂತನಾಗಲಿಲ್ಲ ಇಂದ್ರದೇವರು ಸ್ತೋತ್ರ ಮಾಡಿದರು ನಮ್ಮನ್ನೆಲ್ಲ ಅಡಿಯಾಳನಾಗಿ ಮಾಡ್ಕೊಂಬಿಟ್ಟಿದ್ದ ಅಷ್ಟದಿಕ್ಪಾಲಕರು ಹೇಳಿದರು ಇವ್ರ ಮನೆ ಬಾಗಿಲು ಕಾಯಬೇಕಾಗಿತ್ತು ನಾವು ಗಂಧರ್ವ ಹೇಳಿದ್ರು ಇವನ ಕುರಿತು ಗಾನ ಮಾಡು ಅಂತ ಹೇಳ್ತಾ ಇದ್ರು ಸಿದ್ಧರು ಹೇಳ್ತಾರೆ ನಮ್ಮ ಸಿದ್ಧಿಗಳನ್ನೆಲ್ಲ ಇವನು ಕದ್ದುಬಿಟ್ಟಿದ್ದ ಪಿತೃದೇವತೆಗಳು ಹೇಳ್ತಾರೆ ನಮ್ಮ ನಮ್ಮ ಮಕ್ಕಳು ಕೊಡುವಂಥ ಪಿಂಡ ಎಲ್ಲ ಇವನೇ ತಿಂತ ಇದ್ದ ನಮಗೆ ಪಿಂಡ ಸಿಗ್ತಾ ಇರಲಿಲ್ಲ ಏನು ಯೋಚನೆ ಮಾಡಬೇಡ್ರಿ ಪ್ರಹ್ಲಾದರಾದರೂ ಬರ್ತಾರೆ ಎಲ್ಲರ ಮನೆ ಪಿಂಡನ ಹಾಕಿಸ್ಕೋತಾರೆ ಅಂದ್ರೆ ಮುಂದೆ ಆಗ್ತಾ ಇದ್ದಾರೆ ಹೀಗೆ
ಕೇವಲ ಹಿರಣ್ಯಕಶಿಪು ಸಂಹಾರ ಮಾಡಿದ್ದು ಯಾಕೆ ಅಂದರೆ ಪ್ರಹ್ಲಾದನ ರಕ್ಷಣೆಗಷ್ಟೇ ಅಲ್ಲ, ಈ ಎಲ್ಲ ದೇವತೆಗಳಿಗೂ ಅನುಗ್ರಹ ಮಾಡಬೇಕು. ಏನಾದರೂ ಶಾಂತನಾಗಲಿಲ್ಲ. ಹಾಗಂದ್ರೆ ಒಂದು ಕೆಲಸ ಮಾಡೋಣ, ನಮ್ಮ ಪ್ರಯತ್ನ ಎಲ್ಲ ಆಯ್ತು, ಸ್ವಾಮಿ ಶಾಂತ ಆಗಲಿಲ್ಲ. ಇನ್ನು ಯಾರು ಉಳಿದಿರೋರು? ಲಕ್ಷ್ಮೀದೇವಿ. ನಮ್ಮಮ್ಮನ ಕರೆಯೋಣ. ಅಮ್ಮ, ನಿನ್ನ ಗಂಡ ಕೋಪ ಮಾಡ್ಕೊಂಡಿದ್ದಾನೆ, ಹೋಗು ಶಾಂತ ಮಾಡು. ಅಯ್ಯೋ ಸಾಕು, ನಿಮ್ಮದೆಲ್ಲ ವಿಚಾರ ಗೊತ್ತು, ಸುಮ್ಮನೆ ಇರ್ತೀನಿ, ನಾನು ಶಾಂತನಾಗ್ತಾನೆ ಅಂಥೇಳಿ ಬ್ರಹ್ಮದೇವರು ಹೋಗಿ ಹೇಳಿದರು. ಹೋಗೋ, ನೀವು ಹುಡುಗ, ನಿಂಗೇನು ಗೊತ್ತು? ಗಂಡನಿಗೆ ಅಂಥ ಕೋಪ ಬಂದಿರುವಾಗ ಹೆಂಡತಿ ಎದುರುಗಡೆ ನಿಂತ್ಕೋತಾಳೇನು? ಲೋಕದಲ್ಲಿ ಕೇಳಿ ನೋಡಿ ಗೊತ್ತಾಗುತ್ತೆ. ಹಾಂ, ಏನೋ ಚೆನ್ನಾಗಿದ್ದಾಗ ಮಾತಾಡ್ತಾ ಇದ್ದಾಗ ಮೂಡ್ ನೋಡಿ ನಿಂತ್ಕೋಬೇಕು ಹೊರತು, ಅಷ್ಟು ಕೋಪ ಗಂಡನಿಗೆ ಬಂದಾಗ ಹೆಂಡತಿ ಎದುರುಗಡೆ ನಿಂತ್ಕೋತಾಳೇನು? ನಿಂತ್ಕೋಬಾರ್ದು, ನಿಮಗೆಲ್ಲ ಗೊತ್ತಿಲ್ಲ. ಏ ಗುಮ್ಮನಂತಿಪ್ಪನೆ ನಮ್ಮ ಸ್ವಾಮಿನ್ ಅಮ್ಮಮ್ಮ ನಾವಲ್ಲೇ ಅಂತ ಹಿಂದೆ ಬಂದುಬಿಟ್ಲಂತೆ ಶ್ರೀಪಾದರಾದರು ಹೇಳುತ್ತಾರೆ. ಅಂದರೆ ಲಕ್ಷ್ಮೀದೇವಿ ನೋಡಿ ಹೆದರಿದ್ಲೇನು? ಅಲ್ಲ, ಬಗೆ ಬಗೆಯ ನೂತನವ ಕಾಣುತ್ತ, ಹಿಂದೆಂದು ಕಂಡಿಲ್ಲವಲ್ಲ ಕೇಳಿಲ್ಲವಲ್ಲ ಈ ರೂಪವನ್ನು ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು? ಇದು ಒಂದು ನೂತನ ರೂಪ. ನೋಡಿದರು, ನೋಡಿದ ಮೇಲೆ ಈಗ ಪ್ರಹ್ಲಾದನಿಗೆ ಒಳ್ಳೆಯ ಹೆಸರು ಬರಬೇಕು, ಅವನು ಸ್ತೋತ್ರ ಮಾಡಲಿ, ನಮ್ಮ ಯಜಮಾನರು ಶಾಂತರಾಗ್ತಾರೆ ಎಂಬುದಾಗಂದರು. ಅಂದರೆ ಪ್ರಹ್ಲಾದ ಮಾಡಿದ ಸ್ತೋತ್ರ ಬ್ರಹ್ಮರುದ್ರಾದಿ ದೇವತೆಗಳ ಸ್ತೋತ್ರಕ್ಕಿಂತ ದೊಡ್ಡದು ಅನ್ನಿಸ್ಬಿಟ್ಟ ನಮ್ಮ ಸ್ವಾಮಿ. ಹೆಂಗಿದೆ ನೋಡು. ಆಗ ಪ್ರಹ್ಲಾದನ ಬಂದು ಬ್ರಹ್ಮದೇವರು ಹೇಳ್ತಾರೆ, ನೋಡೋ ನಿಮ್ಮಪ್ಪನ ಉಪಟಳ ಜಾಸ್ತಿ ಆಗಿತ್ತು, ದೇವತಾ ಲೋಕಗಳು ಉಳಿತಾ ಇರಲಿಲ್ಲ, ಈಗ ನಿಮ್ಮಪ್ಪ ಸತ್ತ, ನಮ್ಮಪ್ಪ ಬಂದಿದ್ದಾನೆ, ಅವನ ಉಪಟಳ ಜಾಸ್ತಿ ಆಗಿದೆ, ಶಾಂತನಾಗಿ ಅದಕ್ಕೆ ಕೇಳ್ಕೊ ಅಂದಾಗ ಪ್ರಹ್ಲಾದ ಹೇಳ್ತಾನೆ, ಅಲ್ಲ ಅಮ್ಮ ಅವ್ರು ಪ್ರಾರ್ಥನೆ ಮಾಡಿದರೆ ಶಾಂತನಾಗಲಿಲ್ಲ, ಜಗದಂಬೆ ಜಗನ್ಮಾತೆ ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರು ಸಿದ್ಧರು ಸಾಧ್ಯರು ಕಿನ್ನರರು ಕಿಂಪುರುಷರು ಸ್ತೋತ್ರ ಮಾಡಿದರೆ ಶಾಂತನಾಗದ ಮೂರ್ತಿ, ಅಸುರ ಯೋನಿಯಲ್ಲಿ ಜನಿಸಿದ ಅಸುರ ಬಾಲಕ ನಾನು, ಸ್ತೋತ್ರ ಮಾಡಿದರೆ ನೀ ಕೇಳ್ತೀಯೇನೋ ಅಂತ ಹೇಳ್ತಾರೆ. ನಿನ್ನನ್ನು ಮೆಚ್ಚಿಸೋದಕ್ಕೆ ಕುಲ ಪ್ರಾಧಾನ್ಯವಲ್ಲ, ಅಸುರ ಕುಲದಲ್ಲೇ ಇದ್ದೇನೆ, ಧನ ಪ್ರಾಧಾನ್ಯವಲ್ಲ, ಧನ ನಿಮ್ಮ ಸುಧಾಮನ ಹತ್ರ ಧನ ಏನಿತ್ತು ಎಂಬುದಾಗಿ ಹೇಳ್ತಾನೆ. ಆದ್ದರಿಂದ ಸೌಂದರ್ಯ ಕಾರಣ ಅಲ್ಲ, ಕುಬ್ಜೆ ಹತ್ರ ಏನು ಸೌಂದರ್ಯ ಇತ್ತಪ್ಪ, ತ್ರಿವಕ್ರೆ ಮುಂದೆ ಬರೋ ಕಥೆ ಅವ್ರದ್ದೆಲ್ಲ ಏನಿತ್ತು? ಆದ್ದರಿಂದ ನಿನಗೆ ಭಕ್ತಿ ಒಂದೇ ಕಾರಣ ಅಂತ ಹೇಳಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ನೀನು ಮಾಡೋದು. ನರಹರಿಯ ಶ್ವಾಸ ವಧು ಶರದಿಯನ್ನು ಹೆಚ್ಚಿಸಿತು, ಆಗ ಉಸಿರಾಡಿದ್ರಂತೆ ನರಸಿಂಹದೇವನು, ಅದರಿಂದ ಸಮುದ್ರಗಳಲ್ಲಿ ಅಲೆ ಬರಕ್ಕೆ ಶುರು ಆಯಿತಂತೆ, ಆ ಅಲೆ ಇನ್ನೂ ನಿಂತಿಲ್ಲ ನೋಡ್ರಿ ಅಂತಾರೆ. ಆದ್ದರಿಂದ ನಕ್ಷತ್ರ ವಿಮಾನಗಳು ಉರುಳಿದಂತಾಯಿತು, ಹಾರು ತಲೆ ಬರುತ್ತಿರುವ ಅಸುರರನ್ನು ಸೆದೆಬೆಡೆಯುತ್ತ ಹಿರಣ್ಯಕನ ಹಾರಿ ಹಿಡಿದ ಎಲ್ಲ ಬರುತ್ತೆ. ಆದ್ದರಿಂದ ಅಜಭವಾದಿಗಳು ಕಂಡರಾಗಲೇ ಭುಜಗಣಂದದಿ ಬುಸುಗುಡುವ ಭುಜಗಾರಿ ವಾಹನನ ಕೋಪದ ರೂಪವನು, ಈ ಕೋಪದ ರೂಪವನ್ನು ಶಾಂತನ ಮಾಡು ಎಂಬುದಾಗಿ ತಾವು ಹೇಳಿದರೆ, ಹತ್ತು ಅವತಾರಗಳನ್ನು ಮತ್ತೆ ಮಾಡುವ ದೇವ ದೈತ್ಯನಾವಧೆ ಮಾಡಿ ಆಯಿತು, ಭೃತ್ಯರ ಕಾಯುವ ಹರಿ ನಿತ್ಯದ ನಿನ್ನ ಪ್ರಸನ್ನ ರೂಪ ಭಕ್ತರಿಗೆ ತೋರಿಸಯ್ಯ ನರಸಿಂಹ ಎಂಬುದಾಗಿ ತಾನು ಹೇಳ್ತಾನೆ. ಆದ್ದರಿಂದ ಕುಲವು ಪ್ರಾಧಾನ್ಯವಲ್ಲ ನಿನಗೆ, ಚಲ ಜನಾಭನೆ ನಿನಗೆ ಸರಿಯುಂಟೆ, ಕಾಲಜ ಕುಲದ ವಿದುರನಿಗೆ ಒಲೆಯದು, ಕಾಲಿನಿಂದ ಹುಟ್ಟುತ್ತವನು ಯಾರು? ಶೂದ್ರ. ಶೂದ್ರನಾಗಿರ್ತಕ್ಕಂಥ ವಿದುರನಿಗೆ ಒಲಿದಿದೆಯಲ್ಲ ನೀನು ಎಂಬುದಾಗಿ ಹೇಳಿ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾಗ ಉಗ್ರ ನಾರಸಿಂಹ ಹೋಗಿ ಯೋಗ ನಾರಸಿಂಹನಾದ. ಯೋಗ ನಾರಸಿಂಹನಾಗಿ ಲಕ್ಷ್ಮೀದೇವಿ ಸ್ವಲ್ಪ ಸಮಾಧಾನ ಆಯಿತು ಅಂದ್ಕೊಂಡು ಮೆಲ್ಲನೆ ಬಂದು ಕಾಲ್ಗೆಜ್ಜೆಗಳ ಸಪ್ಪಳವ ಮಾಡದೆ ಮೆಲ್ಲನೆ ಬಂದು ಪಾರ್ಶ್ವದಲ್ಲಿ ನಿಂತಳ್ ಅಂತಾರೆ ಶ್ರೀಪಾದರಾಜರು. ಅಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆ ಇನುಕ್ಕದು ಗೆಜ್ಜೆಯ ಕಾಲಿನ ನಾದವತ್ತು, ಇಲ್ಲಿ ಕಾಲ್ಗೆಜ್ಜೆಗಳ ಸಪ್ಪಳವ ಮಾಡದೆ ಮೆಲ್ಲನೆ ಬಂದು ನಿಂತು. ಯಾಕೆ ನಿಂತಲು? ಏನಾದರೂ ವರ ಕೇಳು ಅಂದ ಪ್ರಹ್ಲಾದನಿಗೆ ನರಸಿಂಹದೇವರು. ನಾನು ವರ ಕೇಳೋದು, ನೀವು ವರ ಕೊಡೋದು ವ್ಯಾಪಾರ ಆಗೋಗುತ್ತೆ, ಆದ್ದರಿಂದ ನನಗೆ ವರ ಬೇಡ. ಇಲ್ಲ ಇಲ್ಲ, ನಾನು ಬಂದ ಮೇಲೆ ನೀನು ವರ ಕೇಳಬೇಕು ಅಂದ. ತಾನೇ ಹೋಗಿ ಹಿರಣ್ಯಕಶಿಪು ಕೂತ ಸಿಂಹಾಸನದ ಮೇಲೆ ಕುಳಿತ. ಈಗ ಏನಾಯ್ತದ್ದು? ನರಸಿಂಹನ ಆಸನ ಆಯಿತು. ಆಮೇಲೆ ಪ್ರಹ್ಲಾದನನ್ನು ಕೂಡಿಸ್ತಾನೆ ಅದರಲ್ಲಿ. ಆದ್ದರಿಂದ ತಾನು ಹೇಳ್ತಾ ಇದ್ದಾನೆ, ಯೋಚನೆ ಮಾಡಬೇಡ್ರಿ. ಪ್ರಹ್ಲಾದರಾದರು ಕೈ ಮುಕ್ಕೊಂಡು ಮುದ್ದು ನರಸಿಂಹ ಹಸೆಗೆ ಬಾರೋ ಅಂತಾರೆ ವಾದಿರಾದರು. ಇವನಿಗೆ ಉಗ್ರ ನರಸಿಂಹ ಅಲ್ಲ, ನನಗೆ ಮೋಕ್ಷ ಕೊಡು ಅಂತ ಕೇಳ್ಬೋದಾಗಿತ್ತಲ್ಲ ಪ್ರಹ್ಲಾದ. ಹಂಗೆ ಕೇಳ್ಬಿಟ್ಟಿದ್ರೆ ಇವತ್ತು ರಾಯರು ನಮಗೆ ಸಿಗ್ತಿರಲಿಲ್ಲ.
ಅದಕ್ಕೆ ಲಕ್ಷ್ಮೀದೇವಿ ಏನು ಮಾಡಿದ್ಲು, ಒಂದು ಸರ್ತಿ ಪ್ರಹ್ಲಾದನ ಮೇಲೆ ನೋಟ ಬೀರ್ಬಿಟ್ಲು, ಚಂಚಲ ನೋಟ. ಆಗ ಅವನೇನು ಕೇಳಿದ, ನನಗೆ ಮೋಕ್ಷ ಕೊಡು ಅಂತ ಕೇಳಲಿಲ್ಲ, ನನ್ನ ತಂದೆ ನಿನ್ನನ್ನು ದ್ವೇಷ ಮಾಡಿದ್ದಾನೆ, ಪಾಪ ಶಂಡಾಮರ್ಕರ ಹತ್ರ ನನ್ನ ತಂದೆ ಅಧೀನದಲ್ಲಿದ್ದಾರೆ, ಅವರು ನಿನಗೆ ವಿರುದ್ಧವಾದ ಶಾಸ್ತ್ರಗಳನ್ನು ಹೇಳಿದ್ದಾರೆ, ದೈತ್ಯ ಬಾಲಕರು ಪಾಪ ಏನೂ ಗೊತ್ತಿಲ್ಲ ಅದನ್ನೇ ಕಲ್ತಿದ್ದಾರೆ, ಇವರೆಲ್ಲರನ್ನು ಉದ್ಧಾರ ಮಾಡಿ ಸ್ವಾಮಿ ನನ್ನ ತಂದೆಗೆ ಮೋಕ್ಷ ಕೊಡು. ಇದು ಅವನ ದಯ ಅಲ್ಲಾದರಾದ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠ ಮುಖಾಂಕಿತ ದಯಾ ಅನ್ನೋ ಪದದಿಂದ ಪ್ರಹ್ಲಾದರಾದರು ಇಟ್ಟಿದ್ದಾರಲ್ಲಿ. ಆದ್ದರಿಂದ ಇದು ಅವರ ದಯ. ನಮ್ಮ ಸ್ವಾಮಿ ನೋಡಿದ, ತನಗೋಸ್ಕರ ಏನೂ ಕೇಳಲಿಲ್ಲ, ಇವರೆಲ್ಲರೂ ಉದ್ಧಾರ ಮಾಡುವಂತ ಕೇಳ್ತಾ ಇದ್ದಾನಲ್ಲ, ನಿನ್ನಂಥ ಮಗ ಹುಟ್ಟಿದ್ದರಿಂದ 21 ಕುಲ ಉದ್ಧಾರ ಆಗುತ್ತೋ, ನಿನ್ನ ವಂಶದಲ್ಲಿ ಬಂದವ್ರನ್ನ ಯಾರನ್ನೂ ನಾನು ಕೊಲ್ಲೋದಿಲ್ಲ, 21 ಕುಲ ಇಲ್ಲೇ ಇಲ್ಲ ಅಲ್ಲಿ. ಪ್ರಹ್ಲಾದನ ಅಪ್ಪ ಹಿರಣ್ಯಕಶಿಪು, ಅವರಪ್ಪ ಕಶ್ಯಪರು, ಅವರಪ್ಪ ಬ್ರಹ್ಮ, ಅವರಪ್ಪ ಭಗವಂತ. ಅಂದರೆ ನಿನ್ನ ಕಡೆ 7 ಕುಲ, ಹೆಂಡತಿ ಕಡೆ 7 ಕುಲ, ಅಬಚಿ ಸೋದರ ಮಾವ ಸೋದರತ್ಯ ಕಡೆ 7 ಕುಲ, 21 ಕುಲ ಉದ್ಧಾರ ಆಗ್ತದೋ, ಒಬ್ಬ ವಿಷ್ಣು ಭಕ್ತ ಒಂದು ವಂಶದಲ್ಲಿ ಹುಟ್ಟಿದರೆ ಎಂಬುದಾಗಿ ತಾವು ಹೇಳ್ತಾರೆ ಅಂತ ಅವನಪ್ಪ ಪ್ರಹ್ಲಾದ ನೀನು ಯೋಚನೆ ಮಾಡಬೇಡ ಎಂಬುದಾಗಿ ತಾನು ಹೇಳಿ ಅನುಗ್ರಹವನ್ನು ತಾನು ಮಾಡಿದ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗೆ ಇಲ್ಲ ಅಂತ ತೋರಿಸ್ದ. ನನಗೆ ಯಾವ ಆಯುಧಗಳ ಒಂದು ಅವಶ್ಯಕತೆ ಇಲ್ಲ ಅನ್ನೋದನ್ನು ತಾನು ತೋರಿಸ್ದ. ಉಗುರುಗಳಿಂದ ಬಗೀತಿನಿಂದ ಸ್ವಗತ ಭೇದ ವಿವರ್ಜಿತ ಅಂತ ಅನ್ನೋದನ್ನು ತಾನು ತೋರಿಸ್ದ. ನೋಡ್ರಿ ಎಷ್ಟಿದೆ ಒಂದು ಅವತಾರದಲ್ಲವನು, ಜಡವಸ್ತುವಿನಲ್ಲೂ ಇದ್ದೇನೆ, ಚೇತನ ವಸ್ತುವಿನಲ್ಲೂ ಇದ್ದೇನೆ ಅಂತ ಅನ್ನೋದನ್ನು ತೋರಿಸ್ದ. ನಾನು ಕರುಣಾಶಾಲೆ ಅನ್ನೋದನ್ನು ತೋರಿಸ್ದ. ಇದಾದ ಮೇಲೆ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂತಕದಲ್ಲಿ ಶ್ರೀಪಾದರಾದರು ಮುಂದುವರೆದು ಹೇಳುತ್ತಾರೆ, ಇಂಥ ನರಸಿಂಹದೇವರು ಆವಾಗೇನಾದ ಲಕ್ಷ್ಮೀದೇವಿ ಬಂದು ಪಕ್ಕದಲ್ಲಿ ನಿಂತುಕೊಂಡಾಗ ತೊಡೆ ಮೇಲೆ ಕುಡಿಸ್ಕೊತಾನೆ. ಆಗ ಯೋಗ ನರಸಿಂಹ ಭೋಗ ನರಸಿಂಹನಾದ. ಆಗ ಅವರಿಬ್ಬರನ್ನು ಕೂಡಿಸಿ ಬ್ರಹ್ಮರುದ್ರಾದಿ ದೇವತೆಗಳಲ್ಲೇ ಇದ್ರಲ್ಲ ಅವರಿಗೆ ಅರ್ಘ್ಯಪಾದ್ಯಾದಿಗಳ ಸತ್ಕಾರ ಅಂತ ಅನ್ನೋದನ್ನು ಮಾಡಿ ಪೂಜೆ ಮಾಡಿ ಪುಷ್ಪವೃಷ್ಟಿ ಅಂತ ಅನ್ನೋದನ್ನು ಮಾಡಿದರು. ಅಲ್ಲಿ ತನಕ ಬರ್ತಾರವರು, ಯಾಕೆ ಶ್ರೀಪಾದರಾದರು ಧ್ರುವರಾದರು ಆಗ ನೋಡಿದ್ರು ಅದನ್ನೆಲ್ಲ ಬರೆದಿದ್ದಾರವರು. ಲಕ್ಷ್ಮೀ ಶೋಭಾನೆ ವಾದಿರಾದ್ರೆ ಹೆಂಗೆ ಬರೆದಿದ್ದಾರೋ ಹಾಗೆ ಅವರು ನರಸಿಂಹದೇವರ ಪ್ರಾದುರ್ಭಾವ ನೋಡಿದ್ದನ್ನು ಪ್ರಾದುರ್ಭಾವ ದಂಡಕ ಅಂತ ಬರೆದಿದ್ದಾರೆ ಅದನ್ನು ಸಹ. ಆದ್ದರಿಂದ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಇದು ಹಳಗನ್ನಡದಲ್ಲಿದೆ, ಬಹುಶಃ ಹೇಳೋದು ಬಹಳ ಕಠಿಣ. ಶ್ರೀ ರಮಾಮಾನಿ ನೀಹಿ ಹಿಂದಿಯವರೋಜಲ್ಲ ಸತ್ಪುಲ್ಲ ಅಂತ ಮಾತ್ರ ತಮಿಳ್ ಧಾಟಿ ಒಳಗೆ ಬರ್ತದೆ. ಅದು ಶ್ರೀರಂಗ ಕ್ಷೇತ್ರದಲ್ಲಿದ್ದರು ಶ್ರೀಪಾದರಾದರು, ಅಲ್ಲಿ ತಮಿಳ್ನವರ ಇದು ಅವರು ಇಯಲ್ ಪ್ರಬಂಧಗಳು ತಿರುಪ್ಪಾವೈ ಹೇಳ್ತಾ ಇದ್ದರು ಆ ಚಾಮರಾಜ, ಅದೇ ಧಾಟಿಯಲ್ಲಿ ಇವರು ಬರೆದಿದ್ದಾರೆ. 200 ಸಾಲಿದೆ, ಬಹುಶಃ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ಅಂದ್ಕೊಂಡು ಪುಸ್ತಕ ಮಾಡಿದ್ದೆ, ಅರ್ಥ ಸಹಿತ ಬರದೆ ಇರ್ಬೋದು. ನಮ್ಮ ಇದರಲ್ಲಿ ವಿಠ್ಠಲ ಮಂದಿರದಲ್ಲಿ ಕೆಲವು ಕ್ರಾಪ್ಗಳಿರ್ಬೋದು ಅದನ್ನು ಸಹ. ಆದ್ದರಿಂದ ನಿತ್ಯ ಅದನ್ನು ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಿ ಕಷ್ಟ ಆಗುತ್ತೆ ಅದು, ಯಾಕೆಂದರೆ ಲಕ್ಷ್ಮೀ ಶೋಭಾನೆ ಇದ್ದಂಗೆ ಲಕ್ಷ್ಮೀ ಶೋಭಾನೆ ರಾಗಕ್ಕೆ ಹಾಡ್ತೀರಿ, ಇದು ರಾಗ ಅಲ್ಲ ದಂಡಕ ಅಂತ, ಪ್ರಾದುರ್ಭಾವ ದಂಡಕ ಅಂತ. ಇನ್ನೂ ಒಂದು ವಿಶೇಷತೆ ಏನು ಗೊತ್ತೇನು, ಹೌದು ಉಗ್ರ ನಾರಸಿಂಹ ಬಂದ, ಲಕ್ಷ್ಮೀದೇವಿ ಬರಲಿಲ್ಲ ಹಾಗೆ ನೀವೆಲ್ಲ ಹೇಳಿದ್ರಿ, ಆಮೇಲೆ ಬಂದು ನಿಂತ್ಕೊಂಡ್ಲು. ಆದರೆ ಉಗ್ರ ನಾರಸಿಂಹ ಬಂದಾಗ ಲಕ್ಷ್ಮೀದೇವಿ ಅಲ್ಲಿ ಇದ್ಲೋ ಇಲ್ಲ, ಉಗ್ರ ರೂಪದಿಂದಿದ್ದಾಗ ಇಲ್ಲ ಅಂತಂದರೆ ಲಕ್ಷ್ಮೀದೇವಿ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಇರುತ್ತೆ ಅಂತ ಬರುತ್ತಲ್ಲ, ಹಾಗಾದರೆ ತಪ್ಪಾಯ್ತಲ್ಲ ಅಲ್ಲಿಗೆ. ಅಂದರೆ ಇದ್ದರು ಅಂತಾರೆ, ಕಂಬ ಎರಡು ಸೀರ್ತಲ್ಲ, ಇದು ಶ್ರೀದೇವಿ ಇದು ಭೂದೇವಿ, ಅಲ್ಲಿ ಸೇರಿಕೊಂಡ್ಲು ಮಧ್ಯದಲ್ಲಿ ನರಸಿಂಹ. ಅಯ್ಯಂಗಾರಲ್ಲಿ 3 ನಾಮ ಹಾಕ್ತಾರೆ ಗೊತ್ತಾ, 2 ಬಿಳಿ ನಾಮ ಮಧ್ಯದಲ್ಲಿ 1 ಕೆಂಪನಾಮ, ಇಲ್ಲ 2 ಕೆಂಪನಾಮ ಮಧ್ಯದಲ್ಲಿ ಬಿಳಿ ನಾಮ, ಆ 2 ನಾಮಗಳು ತಾಯಾರ ತಾಯಾರ ಅಂತ ಶ್ರೀದೇವಿ ಭೂದೇವಿ. ಅವರು ಏನು ಆಶ್ರಯಿಸಿದ್ದಾರೆ, ಮಧ್ಯದಲ್ಲಿರ್ತಕ್ಕಂಥ ನರಸಿಂಹದೇವರ ನಾಮ ಮಧ್ಯದ ನಾಮ, ಅವನ ಪಾದವನ್ನು ಆಶ್ರಯಿಸಿದ್ದಾರೆ ಅಂತ ಹೇಳಿ ಸೂಚನೆ ಕೊಡುತ್ತೆ. ಹಾಗೆ ಕಂಬ ಹಿಂಗೆ ಸೀಳಿದಾಗ ಅಲ್ಲಿ ನರಸಿಂಹ ಬಂದಾಗ ಈ ಕಡೆ ಶ್ರೀದೇವಿ ಭೂದೇವಿನೇ ಕಂಬದ ರೂಪದಲ್ಲೇ ಇದ್ದರು ಅನ್ನೋ ವಿಚಾರಗಳನ್ನು ಜ್ಞಾನಿಗಳು ಹೇಳುತ್ತಾರೆ. ಇದೆಲ್ಲ ನಮ್ಮ ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕದಲ್ಲಿ ಸೂಕ್ಷ್ಮವಾಗಿ ತಿಳಿಸ್ತಾರೆ ನಮ್ಮ ಶ್ರೀಪಾದರಾದ ಮಹಾನುಭಾವರು. ಅದಕ್ಕೆ ಜ್ಞಾನಿಗಳ ದೃಷ್ಟಿನೇ ಬೇರೆ, ನಮ್ಮ ದೃಷ್ಟಿಯೇ ಬೇರೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಅಲ್ಲಿ ಉಗ್ರ ರೂಪವನ್ನು ನೋಡಿ ಲಕ್ಷ್ಮೀದೇವಿ ಹೆದರಿದ್ಲು ಮಾಡಿದ್ಲು ಅನ್ನೋದೆಲ್ಲ ವಿಡಂಬನೆ, ಲಕ್ಷ್ಮೀದೇವಿ ಇದ್ದೇ ಇದ್ಲು ಅಲ್ಲಿ. ಆದ್ದರಿಂದ ಬರೀ ಉಗ್ರ ನರಸಿಂಹ ಪ್ರಾದುರ್ಭಾವ ಆಗಿಲ್ಲ, ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂತ ಇಟ್ಟರು ಅವರು. ಅದು ಲಕ್ಷ್ಮೀ ನರಸಿಂಹ ದೇವರು ಎಲ್ಲಿ ಇರ್ತಾರೆ ಅಲ್ಲಿ ಸಂಪೂರ್ಣವಾಗಿ ಇರ್ತಾಳಪ್ಪ ಅವಳು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳಿದರು. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಇದಾದಮೇಲೆ ಇನ್ನೇನು ಕೇಳಬೇಕು ಅಂತ ಇದೆಯಾ. ಮತ್ತು ಪ್ರಹ್ಲಾದ ಇನ್ನೂ ಒಂದು ಕತೆ ಮುಂದುವರಿಯುತ್ತೀವಲ್ಲ, ಬೇರೆ ಬೇರೆ ಪುರಾಣದಲ್ಲಿ ಭಾಗವತದಲ್ಲಿ ಇಷ್ಟೇ ಬರೋದು, ಆದರೆ ಬೇರೆ ನರಸಿಂಹದೇವರು
ನಿನ್ನ ತಂದೆಗೆ ಮುಕ್ತಿ ಆಗಬೇಕು ಅಂತ ಇವನು ಕೇಳಿದ್ನಲ್ಲ ಪ್ರಹ್ಲಾದ ರಾಜ, ಆ ಏನು ಮಾಡಿದ್ರು ಒಂದು ಸಾಲಿಗ್ರಾಮದ ಸಂಪುಷ್ಟವನ್ನು ಕೊಟ್ಟರಂತೆ. ಈ ಸಂಪುಷ್ಟ ಎಲ್ಲಿ ಭೂ ಸ್ಪರ್ಶ ಆಗುತ್ತೆ ಅಲ್ಲಿ ನಿನ್ನ ತಂದೆಗೆ ಮುಕ್ತಿ ಆಯಿತು ಅಂತ ತಿಳ್ಕೊ ಅಂತ. ಆ ಸಂಪುಷ್ಟ ಇಟ್ಕೊಂಡು ಪೂಜೆ ಮಾಡ್ತಾ ಹೋಗ್ತಾ ಇದ್ದ. ಕೂಡ್ಲಿ ಕ್ಷೇತ್ರ ಇದೆ ನೋಡ್ರಿ ಇವತ್ತು ಶಿವಮೊಗ್ಗ ತುಂಗಭದ್ರೆ ಸಂಗಮ, ಅಲ್ಲಿ ಬಂದಾಗ ಸ್ನಾನ ಮಾಡೋಣ ಅಂತ ಪಾಪ ಅರಿವೆಗಳೆಲ್ಲ ಬಿಚ್ಚಿಟ್ರು, ದೇವ್ರ ಪೆಟ್ಟಿಗೆ ಎಲ್ಲ ಇಟ್ಟರು, ಹೋದರು ಸ್ನಾನಕ್ಕೆ ಹೋಗಿದ್ದಾರೆ. ಯಾರೋ ದನ ಕಾಯ ಹುಡುಗ ತಾನು ಬಂದು ಏನೋ ಇದಳ ಇದೆ ದುಡ್ಗಿಟ್ ಕಾಸಿದೆಯೋ ಏನೋ ಅಂತ ನೋಡ್ದ, ಕೆಳಗೆ ಬಿದ್ದೋಯ್ತು ಸಾಲಿಗ್ರಾಮ. ಅಲ್ಲಿ ನರಸಿಂಹದೇವ್ರ ಪ್ರಾದುರ್ಭಾವ ಆಗೋಯ್ತು, ಭಾಳ ಎತ್ತರಕ್ಕೆ ಪ್ರಾದುರ್ಭಾವ ಆಗಿದ್ದರು. ನೋಡಿರ್ಬೇಕು ಯಾರಾದರೂ ನೋಡಿದ್ರೆ ಕೂಡ್ಲಿ ಕ್ಷೇತ್ರದಲ್ಲಿ ನರಸಿಂಹದೇವರಿದ್ದಾರೆ. ಆದ್ದರಿಂದ ತ್ರಿವಿಕ್ರಮ ದೇವ ಬೆಳೆದಂಗೆ ಬೆಳೆದ್ಬಿಟ್ರು. ಆ ಒಂದು ಕಾಲದಲ್ಲಿ ಅದೆಲ್ಲ ಗಾಲವರ ಆಶ್ರಮ ಆಗಿತ್ತು. ಆದ್ದರಿಂದ ಗಾಲವರು ನೋಡಿದರು ಇದು ಎಲ್ಲಿಂದ ಬಂದ ಅಂದರು. ಪ್ರಹ್ಲಾದರಾದರು ಬಂದಾರೆ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಯಾರೋ ಹೇಳಿದರು. ಅವರೇ ಬಂದರು ಮಹರ್ಷಿಗಳು, ನರಸಿಂಹದೇವರ ಪ್ರಾದುರ್ಭಾವಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರಹ್ಲಾದ ಅಂತ ನಮಸ್ಕಾರ ಮಾಡಿಬಿಟ್ರು. ನೀವು ದೊಡ್ಡ ಋಷಿಗಳಿದ್ದೀರಿ, ನಾನು ಸಣ್ಣ ಬಾಲಕ ಇದ್ದೀನಿ, ನಂಗೆ ಯಾಕೆ ನಮಸ್ಕಾರ ಮಾಡ್ತೀರಿ ದೈತ್ಯ ಬಾಲಕ? ಅಲ್ಲಿ ನೋಡ್ರಿ ನಿಮ್ಮ ಆಶ್ರಮದಲ್ಲಿ ನರಸಿಂಹದೇವರ ಪ್ರಾದುರ್ಭಾವ ಆಗೋಗಿದೆ ಅಂದರು. ನೋಡ್ತಾರೆ ಆ ಸಾಲಿಗ್ರಾಮ ಶಿಲೆಯಿಂದ ಅಷ್ಟೆತ್ತರ ನರಸಿಂಹದೇವರು ಬೆಳೆದ್ಬಿಟ್ಟಿದ್ದಾರೆ. ಆಗ ಸ್ವಾಮಿ ಆ ಪೂಜೆ ಹೆಂಗೆ ಮಾಡಿದೆ ನಾನು ಅಂದರು. ನಿಮಗೊಂದು ವರ ಕೊಡ್ತೀನಿ, ಆ ನರಸಿಂಹದೇವ್ರು ಎದುರಿಗೆ ಹೋಗಿ ನಿಂತ್ಕೋ, ಅಷ್ಟೇ ನೀನು ಬೆಳೀತೀಯ. ಆಗ ಅವ್ರ ತಲೆ ಮೇಲೆ ಕೈ ಇಡು, ಸ್ವಾಮಿ ನಮ್ಮ ಎತ್ತರಕ್ಕೆ ಬನ್ನಿರಿ, ಸಾಮಾನ್ಯ ಜನರಲ್ಲೂ ಪೂಜೆ ಮಾಡೋಕ್ಕೆ ಅನುಕೂಲ ಆಗುವಂತೆ ಮಾಡಿರಿ ಅಂತ ಪ್ರಾರ್ಥನೆ ಮಾಡು, ನಿನ್ನ ಎತ್ತರಕ್ಕೆ ಬರ್ತಾರೆ ಅಂದರು. ಆಗ ತಗೊಂಡು ಎದುರಿಗೆ ನಿಂತುಕೊಂಡ, ಆ ಎತ್ತರಕ್ಕೆ ಬೆಳೆದ್ಬಿಟ್ರು ಪ್ರಹ್ಲಾದರಾದರು. ಅವ್ರ ತಲೆ ಮೇಲೆ ಕೈ ಇಟ್ಟರಂತೆ, ನನ್ನ ಎತ್ತರಕ್ಕೆ ಬಾ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಪ್ರಾರ್ಥನೆ ಮಾಡಿ ಇವತ್ತಿಷ್ಟೇ ಇಷ್ಟು ಸಾಲಿಗ್ರಾಮ ನರಸಿಂಹ ಉಡ್ಲಿ ಒಳಗಿರ್ತಕ್ಕಂಥ ಭಾಳ ಚಂದಿದೆ. ಅದ್ರ ಮೇಲೆ ಇದರ ಕಥೆ ಗುರುತಿಗೆ ಪ್ರಹ್ಲಾದರಾದ್ರೆ ಐದು ಬೆರಳಿದೆ ಅಂತಾರೆ. ನಮಗೊಂದು ಹೆಬ್ಬೆರಳು ಕಾಣುತ್ತೆ ಈ ಕಡೆ ಬಿಸಿಲಲ್ಲಿ ಇಟ್ಟು ತೋರಿಸ್ತಾರೆ, ಅದು ಅಲ್ಲಿ ಸ್ಥಳ ಪುರಾಣ ಹೇಳ್ತಾ ಇದೆ. ಹೀಗೆ ನರಸಿಂಹದೇವರ ಒಂದು ಕರಿತೆ ಭಾಗವತದ ಜೊತೆಗೆ ನರಸಿಂಹ ಪುರಾಣದಲ್ಲಿ ಇರುವಂಥ ಕತೆ. ನರಸಿಂಹ ಪುರಾಣದಲ್ಲಿ ಹೆಂಗೆ ಬರ್ತದೆ ಅಂದರೆ ಕಂಬದಿಂದ ಬರಲಿಲ್ಲ, ಅವರು ಕಾಡೊಳಗಿಂದ ನಡ್ಕೊಂಬಂದ್ಬಿಡ್ತಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ಕಲ್ಪದಲ್ಲಿ ಒಂದೊಂದು ರೀತಿಯಲ್ಲಿ ಆಗಿರುತ್ತೆ, ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಹೀಗೆ ಬೇರೆ ಬೇರೆ ಪುರಾಣಗಳು ತಗೊಂಡು ನರಸಿಂಹದೇವರ ಪುರಾಣವೇ ಬೇಕಾದಷ್ಟು ಇರ್ತಕ್ಕಂಥದ್ದಾಗಿದೆ. ಅವನ ಹೆಸರಿಂದಲೇ ನರಸಿಂಹ ಪುರಾಣ ಅಂತಲೇ ಒಂದಿದೆ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾರೆ. ಶುಕಾಚಾರ ಮುಂದೆ ಏನು ಕೇಳಬೇಕು ಅಂತ ಇದೆಯಪ್ಪ ಎಂಬುದಾಗಿ ಹೇಳಿದಾಗ, ಸ್ವಾಮಿ ತ್ರಿಪುರಾಸುರರ ಸಂಹಾರ ಮಾಡಿದಂತೆ ಭಗವಂತ ಯಾಕೆ ಅಂತ. ತಾರಕಾಸುರನ ಮಕ್ಕಳು ಇವರು ಮೂರು ಜನ, ತಾರಾಕ್ಷ ಬಾಲಾಕ್ಷ ಎಂಬುದಾಗಿ ಅವರೆಲ್ಲ ಮಹಾಸುರ ಇವರೆಲ್ಲ ಬರ್ತಾರೆ. ಬಂದಾಗ ಇವ್ರಿಗೆ ಮೂರು, ಒಂದು ಕಬ್ಬಿಣದ ಪುರ, ಒಂದು ಬಂಗಾರದ ಪುರ, ಒಂದು ಬೆಳ್ಳಿಪುರ ಅಂತ ಹೇಳಿ ಇತ್ತು. ಅವು ಮೂರು ವಿವರ ಇದ್ದಂಗೆ ಒಂದೇ ಸಾಲಿನಲ್ಲಿ ಬಂದಾಗ, ಪುಷ್ಯ ನಕ್ಷತ್ರ ಬಂದಾಗ ಒಂದೇ ರುದ್ರದೇವರ ಕೈಯಿಂದ ಬಾಣ ಬಿಟ್ಟು ಸಂಹಾರ ಆಗಬೇಕು ಅಂತ ಇತ್ತು. ಆದ್ದರಿಂದ ರುದ್ರದೇವರನ್ನು ಆಜ್ಞೆ ಮಾಡಿದರು. ಆಗ ಇಂದ್ರದೇವರು ರುದ್ರದೇವರಿಗೆ ಸಾರಥಿ ಎತ್ತಾದರು, ಎತ್ತಿನ ಮೇಲೆ ಕೂತ್ಕೊಂಡು, ನಂದಿ ವಾಹನ ಅಲ್ವಾ ಅವನು ರುದ್ರದೇವರು, ತಾವೇ ಎತ್ತಾಗಿ ಬಂದರು, ಅದರ ಮೇಲೆ ಕೂತ್ಕೊಂಡರು. ಬಾಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಆದರು. ಅವರನ್ನು ಸಂಹಾರ ಮಾಡಬೇಕು ಅಂತ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಸತ್ತವರೆಲ್ಲರೂ ಸಹ ಒಂದು ಅಮೃತ ಸರೋವರ ಅಂತ ಇದೆ, ಆ ಸರೋವರದಲ್ಲಿ ಹಾಕ್ತಾರೆ, ಎದ್ದು ಬಂದುಬಿಡ್ತಾರೆ ಅವರೆಲ್ಲ ಎಂಬುದಾಗಿ ನಡೀತಾ ಇದೆ. ಆಗ ಹಸುಕರ ರೂಪ ಹಾಕ್ಕೊಂಡೋಗಿ ಅದನ್ನೆಲ್ಲ ಕುಡಿದ್ಬಿಡ್ತಾನೆ, ಸರೋವರದ ನೀರನ್ನು ಕುಡಿದ್ಬಿಡ್ತಾನೆ ಭಗವಂತ. ಅದಾದಮೇಲೆ ಈ ತ್ರಿಪುರಾಸುರರ ಹೆಂಡತಿಯರು ಪತಿವ್ರತೆಯರಾಗಿದ್ದರು, ಅವರು ಎಲ್ಲಿ ತನಕ ಪತಿವ್ರತೆಯರಾಗಿರ್ತಾರೋ ಅಲ್ಲಿ ತನಕ ಅವ್ರಿಗೆ ಮರಣ ಇಲ್ಲ. ಅಲ್ಲೇನಾಗಿದೆ, ಬುದ್ಧಾವತಾರ ಆಗಿದೆ. ಅಂದರೆ ಶುದ್ಧೋದ ನಮಗೆ ಬುದ್ಧ ಅಂತ ನೀವು ಹೇಳ್ತಿರಲ್ಲ, ಆ ಬುದ್ಧ ಅಲ್ಲ, ಆ ಮಗುನ ತೆಗೆದು ಒಗೆದು ಆ ಕಡೆ ಹಾಕಿದರು. ಇವ ಹೋಗಿ ಬುದ್ಧ ಅಂತ ಮಲಗಿದ, ದಿಗಂಬರನಾಗಿ ಮಲಗಿದ. ದಿಗಂಬ ಕೆಳಗಡೆ ಚಕ್ರ ಹಾಕೊಂಡ್ಬಿಟ್ಟ, ಆ ಚಕ್ರ ತಿರುಗಕ್ಕೆ ಶುರು ಆಯಿತು. ಏ ಆಗ್ತಾನೆ ಹುಟ್ಟಿದ ಮಗು ತಿರುಗ್ತಾ ಇದೆ ಅಂತ ಎಲ್ಲ ಅವ್ರಿಗೆಲ್ಲ ಆಶ್ಚರ್ಯ ಆಗೋಯಿತು. ನಕ್ಕ ಕಿಲಕಿಲ ನಕ್ಕ, ಅವ್ರನ್ನ ಮೋಹಗೊಳಿಸಿದ. ಮತ್ತೆ ಆಗ್ತಾನೆ ಹುಟ್ಟಿದ ಮಗು ಅಲ್ವಾ, ದಿಗಂಬರವಾಗಿತ್ತು, ಅದನ್ನು ನೋಡಿ ಮೋಹಗೊಂಡ್ಬಿಟ್ರು ಅವರು. ಯಾರೋ ತ್ರಿಪುರಾಸುರನ ಹೆಂಡತಿಯರು, ಮನೋವ್ಯಭಿಚಾರ ದೋಷ ಅಂತ ನೆನ್ನೆ ಹೇಳಿದ್ನಲ್ಲ, ಆ ರೀತಿ ಒಳಗೆ ಇವ್ರನ್ನ ಕೊಲ್ಲಕ್ಕೆ ಅನುಕೂಲ ಆಯ್ತು ಅವ್ರಿಗೆ. ಆದ್ದರಿಂದ ಅವನು ಏನೇನೋ ಹೇಳ್ದ, ನೋಡ್ರಿ ಕಣ್ಣಿಗೆ ಕಾಣದೆ ಕಾಣ್ತಾನೇನ್ರಿ ದೇವರು, ದೇವ್ರು ಇಲ್ಲ ಕಣ್ರಿ, ಕಣ್ಣಿಗೆ ಕಾಣಿದ್ರೆ ಮಾತ್ರ ಪ್ರತ್ಯಕ್ಷ ಒಂದೇ ಪ್ರಮಾಣ, ಪ್ರತ್ಯಕ್ಷ ಅಲ್ಲದೆ ಇದ್ದಿದ್ದು ಪ್ರಮಾಣ ಅಲ್ಲ, ವೇದ ಗೀದ ಅವೆಲ್ಲ ಸುಳ್ಳು ಅಂತೆಲ್ಲ ಹೇಳ್ದ. ಅದನ್ನು ಬೌದ್ಧವಾದಿಗಳು ಸ್ವೀಕಾರ ಮಾಡಿದರು, ಶುದ್ಧೋದ ನಮಗ ಬುದ್ಧ ಇವನು ಹೇಳಿದ್ದು ಅಂತ. ಆದರೆ ಅವನು ಹೇಳಿದ್ದು ಅಲ್ವೇ ಅಲ್ಲ, ಅವನನ್ನು ಅನುಸರಣೆ ಮಾಡ್ದ ಅಷ್ಟೇ, ಇವನೇ ಹೇಳಿದ್ದು ಮೋಹಕ ರೂಪವಾಗಿ ತಾನು ಹೇಳ್ದ, ಅದೇ ಬುದ್ಧಾವತಾರ ಅಂತ ಖ್ಯಾತವಾಗಿರೋದು. ಈ ಕಡೆಯಲ್ಲಿ ಪುಷ್ಯ ನಕ್ಷತ್ರ ಬಂತು, ವಾಯುದೇವರಿಗೆ ಹೇಳ್ದ ಆ ಮೂರು ವಿಮಾನಗಳು ಒಂದೇ ಸರಳ ರೇಖೆ ಒಳಗೆ ಬರುವಂತೆ ಮಾಡು ಅಂತ. ಗಾಳಿ ಆ ಕಡೆಯಿಂದ ಬಿಸ್ತು ಈ ಕಡೆಯಿಂದ ಬಿಸ್ತು ಎಲ್ಲ ಒಂದೇ ಸರಳ ರೇಖೆಗೆ ಬಂತು, ರುದ್ರದೇವ್ರ ಬಾಣ ಬಿಡು ಅಂದ, ರುದ್ರದೇವ್ರ ಬಾಣವನ್ನು ಬಿಟ್ಟು ಆ ತ್ರಿಪುರಾಸುರರು ಸಂಹಾರ ಅನ್ನೋದಾಯಿತು ಅಂದರು. ಇನ್ನು ಶುಕಾಚಾರ ಮತ್ತೆ ಕೇಳ್ತಾರೆ, ಏನು ವರ್ಣಾಶ್ರಮ ಧರ್ಮಗಳನ್ನು ಹೇಳ್ರಿ ಅಂದರು. ಆಗ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರ ಧರ್ಮಗಳೇನು ಎಂಬುದಾಗಿ ಹೇಳಿದರು. ಮತ್ತು ಬ್ರಾಹ್ಮಣನಿಗೆ ಇರತಕ್ಕಂಥ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹಣ ಇವೆಲ್ಲ ಬ್ರಾಹ್ಮಣನ ಧರ್ಮಗಳು. ಮತ್ತು ವೈಶ್ಯನ ಧರ್ಮಗಳು ಬ್ರಾಹ್ಮಣನಿಂದ ಹೊರತಾಗಿ ಬೇರೆಯವರಿಗೆ ಇದೆಲ್ಲ ಧರ್ಮಗಳು ಅವನಿಗೂ ಇದೆ.
ಬೇರೆಯವ್ರಿಗೆ ಶೂದ್ರಿಗೆ ಉಪದೇಶ ಮಾಡ್ಬೋದು, ಕಟ್ಬೋದು, ಕ್ಷತ್ರಿಯನಾದವನು ಬ್ರಾಹ್ಮಣಂಗೆ ಉಪದೇಶ ಮಾಡಿ ಹೋಗಿಲ್ಲ ಅಷ್ಟೇ ಅವನು. ಆದ್ದರಿಂದ ದೇಶವನ್ನು ಆಳ್ತಕ್ಕಂಥದ್ದು, ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರೂ ಸಹ, ಇನ್ಕ್ಲೂಡಿಂಗ್ ಬ್ರಾಹ್ಮಣರು, ಇನ್ಕ್ಲೂಡಿಂಗ್ ಶೂದ್ರರು, ಇನ್ಕ್ಲೂಡಿಂಗ್ ವೈಶ್ಯರು, ಎಲ್ಲರನ್ನೂ ರಕ್ಷಣೆ ಮಾಡಬೇಕಾದ ಅವನ ಕರ್ತವ್ಯ. ವೈಶ್ಯನು ಎಲ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು, ಶೂದ್ರನಾಗಿರ್ತಕ್ಕಂಥವನು ಏನು ಬೆಳೀತಾನೆ ಅದನ್ನ ತಂದು ಕೊಡೋದು, ವ್ಯಾಪಾರ ಮಾಡ್ತಾರಲ್ಲ, ಅದನ್ನೆಲ್ಲ ಒಂದು ವೃತ್ತಿ ಅಷ್ಟೇ. ಇದು ಜಾತಿಯಾಗಿ ಪಿಡುಗಾಗಿದೆ. ಈಗ ಡಾಕ್ಟರ್ ಅನ್ನೋದು ಒಂದು ವೃತ್ತಿ, ಇಂಜಿನಿಯರ್ ಅನ್ನೋದು ಒಂದು ವೃತ್ತಿ, ಹಾಗೆ ರೀತಿಯಲ್ಲಿ ಇದು ಒಂದು ವೃತ್ತಿ ಅಂತ ಹೇಳಿಬಿಟ್ಟು ಹೇಳಿ, ಅದರಲ್ಲಿ ಬ್ರಹ್ಮಚಾರಿ ಧರ್ಮ ಏನು, ಆಮೇಲೆ ಸನ್ಯಾಸಿ ಧರ್ಮ ಏನು, ಗೃಹಸ್ಥ ಧರ್ಮ ಏನು, ವಾನಪ್ರಸ್ಥ ಧರ್ಮ ಏನು, ಇವನ್ನೆಲ್ಲ ಹೇಳಿಕೊಂಡು ಬರ್ತಾರೆ. ಬ್ರಹ್ಮಚಾರಿ ಹೆಂಗಿರಬೇಕು, ವಾನಪ್ರಸ್ಥ, ಗೃಹಸ್ಥ ಧರ್ಮ ಅನ್ನೋದು ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ, ನಾನು ಹೇಳಿದ್ದೇನೆ ಪ್ರಿಯವ್ರತನ ವಿಚಾರ ಬಂದಂಥ ಕಾಲದಲ್ಲಿ. ಇನ್ನು ಸನ್ಯಾಸಿ ಧರ್ಮ ಅನ್ನೋದರಲ್ಲಿ ಕುಟೀಚಕ ಮನೆಯೊಳಗೆ ಇರ್ತಾನೆ, ಕಾಯಿ ಬಟ್ಟೆ ಹಾಕ್ಕೊಂಡಿರ್ತಾನೆ, ತಾನು ದೇವ್ರ ಚಿಂತನೆ ಮಾಡಿಕೊಂಡಿರ್ತಾನೆ, ಹೆಂಡತಿ ಮಕ್ಕಳ ಸಂಬಂಧ ಅನ್ನೋದಿರಲ್ಲ. ಇನ್ನು ಬಹುದಕ ಅಂದರೆ ದಿನಾ ಒಂದೊಂದು ನೀರಿನ ಸ್ನಾನ ಮಾಡ್ತಾನೆ ಅವನು, ಇವತ್ತೊಂದು ಸರೋವರ, ನಾಳೆ ಒಂದು ಸರೋವರ, ನಾಳೆದೊಂದು ಆಗಿ ನೀರು ಹುಡುಕೊಂಡು ಹೋಗ್ತಾ ಇರಬೇಕು ಅವನು. ಆ ರೀತಿ ಒಳಗಿಂತ ಅದರಿಂದಲೇ ಅವ್ರಿಗೆ ಮೋಕ್ಷ ಅಂದರು. ಇನ್ನು ಹಂಸರು ಅಂತಂದರೆ ಬಿಡಿ ಸನ್ಯಾಸಿಗಳು, ಪೀಠಾಧಿಪತಿಗಳಲ್ಲದೆ ಇರೋರು. ಇನ್ನು ಪರಮಹಂಸರು ಅಂದರೆ ಪೀಠಾಧಿಪತಿಗಳು. ಇವರೆಲ್ಲರನ್ನು ಬಿಟ್ಟು ಅವಧೂತರು ಅಂತಂದರೆ ಹಿಮಾಲಯದಲ್ಲಿ ಇರ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ, ಊಟ ಮಾಡಿದ್ರು ಮಾಡಿದ್ರು, ಇಲ್ಲದಿದ್ದರೆಲ್ಲ ಬಿಸಿಲಲ್ಲಿ ಒಣಗ್ತಾರೆ, ಇದು ಮಾಡ್ತಾರೆ, ಈ ರೀತಿ ಇರೋರು. ಇದನ್ನೆಲ್ಲ ವರ್ಣನೆ ಮಾಡಿ ಕಲಿಯುಗದಲ್ಲಿ ಸನ್ಯಾಸ ಅನ್ನೋದು ಭಾಳ ಕಠಿಣ ಅಂತ ಹೇಳ್ತಾರೆ. ಭಾಳ ಕಠಿಣ ಇದೆ ಕಲಿಯುಗದಲ್ಲಿ ಸನ್ಯಾಸ ಧರ್ಮ ಅಂತ ಅನ್ನೋದು. ಭಾಳ ಕಾಮಿನಿ ಕಾಂಚನಗಳ ಮೇಲೆ ಆಸಕ್ತಿ ಅಂತನ್ನೋದು ಇಲ್ಲಬಾರದು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾರೆ. ಎಲ್ಲ ಹೇಳ್ತಾರೆ ಮಠ ಕಟ್ಕೋಬಾರದು ಅಂತ ಹೇಳ್ತಾರೆ, ಮತ್ತು ಒಂದೇ ಕಡೆಗೆ ಇರಬಾರದು ಅಂತಾರೆ. ಚಾತುರ್ಮಾಸ ಹೊರತಾಗಿ ಬೇರೆ, ಅದಕ್ಕೆ ಚಾತುರ್ಮಾಸ ಅಂತ ಮಾಡಿರೋದು, ಬೇರೆ ದಿವಸದಲ್ಲಿ ಒಂದು ರಾತ್ರಿಗಿಂತ ಹೆಚ್ಚು ಇನ್ನೊಂದು ಕಡೆ ಇರಬಾರ್ದು ಅಂತ ಹೇಳ್ತಾರೆ. ಯಾರೊಡನೆ ಅತಿ ಸ್ನೇಹ ಬೆಳಿಬಾರ್ದು ಅಂತ ಹೇಳ್ತಾರೆ. ಅದರಲ್ಲಿ ಮತ್ತೆ ರಾಜಸನ್ಯಾಸಿಗಳು ಅಂತ ಬೇರೆ. ಆ ರಾಜಸನ್ಯಾಸಿಗಳಿಗೆ ಇವತ್ತು ಕಂಡು ಬರ್ತಾ ಇರೋದೆಲ್ಲ ರಾಜಸನ್ಯಾಸಿಗಳೇ, ಆ ರಾಜಭೋಗಗಳು ಅಂತ ಅನ್ನೋದು ಅವ್ರಿಗೆ ಇರ್ತದೆ ಎಂಬುದಾಗಿ ತಾವು ಹೇಳ್ತಾರೆ. ಆದರೆ ಬೇರೆ ಬಿಡಿ ಸನ್ಯಾಸಿಗಳಿಗೆ ಆ ಭೋಗಾದಿಗಳು ಇಲ್ಲ ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳ್ತಾರೆ. ಒಂದು ಕಾಲದಲ್ಲಿ ಇವತ್ತೇನೋ ಕಾಲಾಯತಸ್ಮೈ ನಮಃ ಅಂತ ಕಾರಣದಲ್ಲಿ ಮತ್ತೊಂದರಲ್ಲಿ ಬರ್ತಾರೆ. ಒಂದು ಕಾಲದಲ್ಲಿ ಮೇನೆಯಲ್ಲಿ ಸನ್ಯಾಸಿಗಳನ್ನು ಕೂಡಿಸ್ಕೊಂಡು ಹೋಗ್ತಾ ಇತ್ತು ಹೊತ್ತುಕೊಂಡು, ಅದು ಇರ್ತಕ್ಕಂಥದ್ದು ಧರ್ಮ ಅಂತ ಸನ್ಯಾಸ ಧರ್ಮ ಹೇಳ್ತಾರೆ. ಹೀಗೆಲ್ಲ ಧರ್ಮವನ್ನು ಹೇಳಿ ಸಪ್ತಮ ಸ್ಕಂದ ಅನ್ನೋದು ವೇದವ್ಯಾಸರ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಅಷ್ಟಮ ನವಮ ಸ್ಕಂದದ ಕಥಾಭಾಗ. ಭಗವಂತ ಇನ್ನೂ ಅನೇಕ ಅವತಾರಗಳನ್ನು ತಾಳಿದ್ದಾನೆ, ಅದನ್ನು ಹೇಳ್ರಿ ಅಂತ ಪರೀಕ್ಷಿತ್ ಮಹಾರಾಜ್ ಕೇಳ್ತಾನೆ, ಶುಕಾಚಾರ್ಯ ಹೇಳ್ತಾರೆ. ನಾಳೆ ನೋಡೋಣ. ಕೃಷ್ಣಾರ್ಪಣ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾಯ ಪುಣೇಶಾಯ ನಮೋ ವೇದಾಂತ ವೇದಿನಿ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಪ್ರಹ್ಲಾದ ವರದ ಗೋವಿಂದ ಗೋವಿಂದ.